Hi friends, welcome to Classic Education YouTube channel. So, ivattina ondu hindu analysis alli kelondu ishtu important articles matte editorial discuss madana. So, notre navu 5/5/2023 andre May 5ne tarikku 2023 denappa andre hindu analysis alli kelondu ishtu important articles matte editorial na discuss martidivi. So, notre first article enide andre what is behind Manipur widespread unrest andre notre nimge itichige enu Manipuradalli dange aagtidiyala aa dangege mukhya karanagalenu. ಆ ದಂಗೆಗೆ ಏನಪ್ಪ ಅಂದ್ರೆ ಪ್ರಮುಖ ಕಾರಣಗಳೇನು ಯಾಕಂದ್ರೆ ಅಲ್ಲಿ ನಿಮಗೆ ಗೊತ್ತು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಶೂಟ್ ಆಟ್ ಸೈಟ್ ಅಂದ್ರೆ ಎಲ್ಲಿ ಕಾಣ್ತಾರೆ ಅಲ್ಲೇ ನೀವು ಏನಪ್ಪ ಅಂದ್ರೆ ಶೂಟ್ ಮಾಡುವಂತ ಅಧಿಕಾರ ಕೊಟ್ಟಿದ್ರಲ್ಲ ಇಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಏನಾದ್ರೂ ಒಂದು ಪ್ರಮುಖವಾದ ಕಾರಣ ಇರಬೇಕು ಯಾವ ಕಾರಣಕ್ಕೋಸ್ಕರ ನೋಡ್ರಿ ಅಲ್ಲಿ ಅಷ್ಟು ಅನ್ರೆಸ್ಟ್ ಆಗಿದೆ ಅನ್ನೋದನ್ನ ಇಲ್ಲಿ ಕ್ವಶನ್ ಮಾಡ್ತಿದ್ದಾರೆ ವಾಟ್ ಟ್ರಿಗರ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಟ್ರೈಬಲ್ ಅಂಡ್ ನಾನ್ ಟ್ರೈಬಲ್ ಮೇಟಿ ಪೀಪಲ್ ಅಂಡ್ ಅದರ್ ಟ್ರೈಬಲ್ ಪೀಪಲ್ಸ್ ಅಂದ್ರೆ ನೋಡ್ರಿ ಅಲ್ಲಿರುವಂತ ನಾನ್ ಟ್ರೈಬಲ್ ಅಂದ್ರೆ ಬುಡಕಟ್ಟು ಪಂಗಡವಲ್ಲದಂತ ಜನಾಂಗಾದಂತ ಮೈತಿಹಿ ಮತ್ತೇನಪ್ಪ ಅಂದ್ರೆ ಬುಡಕಟ್ಟು ಜನದರ ಮಧ್ಯ ಆದಂತ ಗಲಾಟೆ ಏನು ಅಂದ್ರೆ ಈಗ ಈ ನಾನ್ ಟ್ರೈಬಲ್ ಅಂದ್ರೆ ನೋಡ್ರಿ ಬುಡಕಟ್ಟು ಜನಾಂಗವಲ್ಲದ ಮೈತಿ ಜನಾಂಗ ಮತ್ತೆ ಬುಡಕಟ್ಟು ಜನಾಂಗದ ಮಧ್ಯೆ ಯಾಕೆ ಈ ಒಂದು ಜಗಳ ಆಯ್ತು ಅದಕ್ಕಿರುವಂತ ಮುಖ್ಯ ಕಾರಣವೇನು ಏನ್ ಟ್ರಿಗರ್ ಆಗಿ ಈ ಜಗಳ ಆಯ್ತು ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಿದೀವಿ ಸೊ ನೋಡ್ರಿ ಮಣಿಪುರದಲ್ಲಿ ಏನಪ್ಪ ಅಂದ್ರೆ ಫೆಬ್ರವರಿಯಿಂದನೂ ಕೂಡ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ದಂಗೆಗಳಾಗ್ತಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಬಿಜೆಪಿ ಸರ್ಕಾರ ಅಲ್ಲಿರುವಂತ ಬಿಜೆಪಿ ಸರ್ಕಾರ ನೋಡ್ರಿ ಒಂದು ಎವಿಕ್ಷನ್ ಡ್ರೈವ್ ಅಂದ್ರೆ ಅಲ್ಲಿರುವಂತ ಜಾಗವನ್ನ ಖಾಲಿ ಮಾಡ್ಸಕ್ ಹೋಗುತ್ತೆ ಯಾರಿಗ ಜಾಗವನ್ನ ಖಾಲಿ ಮಾಡ್ಸಕ್ ಹೋಗುತ್ತಂದ್ರೆ ಅಲ್ಲಿರುವಂತ ಕೆಲವೊಂದಿಷ್ಟು ಬುಡಕಟ್ಟು ಗುಂಪಿನ ಕೆಲವೊಂದಿಷ್ಟು ಜಾಗಗಳನ್ನ ಖಾಲಿ ಮಾಡ್ಸಕ್ ಹೋಗ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಣ್ಣ ಪುಟ್ಟ ದಂಗೆಗಳಾಗ್ತಿರ್ತವೆ ಗಲಾಟೆಗಳಾಗ್ತಿರ್ತವೆ ಆದ್ರೆ ನೋಡ್ರಿ ಈ ಗಲಾಟೆಗಳೇನಪ್ಪ ಅಂದ್ರೆ May 3 ಆದಂತ ಗಲಾಟೆಗಳಾದಷ್ಟು ದೊಡ್ಡದಾಗಿರಲ್ಲ ಅಂದ್ರೆ ಗಲಾಟೆಗಳು ನಡೀತಾ ಇರುತ್ತೆ ಬಟ್ ಇಷ್ಟು ದೊಡ್ಡ ಗಲಾಟೆಗಳಾಗಿರಲ್ಲ ಸೊ ನೋಡ್ರಿ May 3 ಇಷ್ಟು ಗಲಾಟೆಗಳಾಗಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿನ ಹೈಕೋರ್ಟ್ ಒಂದು ಡೈರೆಕ್ಷನ್ ಅನ್ನ ಕೊಡುತ್ತೆ ಅಲ್ಲಿರುವ ಉಚ್ಚ ನ್ಯಾಯಾಲಯ ಏನ್ ಡೈರೆಕ್ಷನ್ ಅನ್ನ ಕೊಡುತ್ತೆ ಅಂದ್ರೆ ಸೊ ನೋಡ್ರಿ ಮಣಿಪುರ್ ಗವರ್ಮೆಂಟ್ ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ 10 ವರ್ಷದ ಹಿಂದಿನ ಒಂದು ರೆಕಮೆಂಡೇಶನ್ಸ್ ಆದಂತ ಅಥವಾ ಶಿಫಾರಸ್ ಆದಂತ ಏನಪ್ಪ ಅಂದ್ರೆ ನೀವು ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಈಗ ನೋಡ್ರಿ ಪರಿಶಿಷ್ಟ ಪಂಗಡ ಅಂತ ನಾವೇನ್ ಕರಿತೀವಲ್ಲ ಈ ಪರಿಶಿಷ್ಟ ಪಂಗಡದ ಒಂದು ಏನಪ್ಪ ಅಂದ್ರೆ ಗುರುತನ್ನ ನೀವು ಯಾರಿಗೆ ಕೊಡ್ಬೇಕು ಅಥವಾ ಪರಿಶಿಷ್ಟ ಪಂಗಡಕ್ಕೆ ನೀವೇನಪ್ಪ ಅಂದ್ರೆ ನಾನ್ ಟ್ರೈಬಲ್ ಆದಂತ ಅಂದ್ರೆ ಬುಡಕಟ್ಟು ಪಂಗಡವಲ್ಲಾದಂತ ಏನಪ್ಪ ಅಂದ್ರೆ ಈ ಮೈತಿಹಿ ಕಮ್ಯುನಿಟಿ ಏನಿದೆ ಮೈತಿಹಿ ಸಮುದಾಯವನ್ನ ಸೇರಿಸಬೇಕಂತ ಹೇಳಿದ್ರು ಅಂದ್ರೆ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ 10 ವರ್ಷದ ಹಿಂದಿನ ಶಿಫಾರಸನ್ನ ನೀವು ಕೊಡ್ರಿ ಎಸ್ಪೆಷಲಿ ನೀವು ಎಸ್ಟಿ ಸ್ಟೇಟಸ್ ಅನ್ನ ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ ಈ ಮೈತಿ ಏನ್ ಸಮುದಾಯ ಇದೆಯಲ್ಲ ಇವರಿಗೆ ಈ ಸ್ಟೇಟಸ್ ಅನ್ನ ಕೊಡ್ಬೇಕಂತ ಹೇಳ್ತಾರೆ ಅದರಿಂದ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಇದಂಗೆ ಹೇಳುತ್ತೆ ಹಾಗಾದ್ರೆ ಮಣಿಪುರದ ಎಥನಿಕ್ ಕಾಂಪೋಸಿಷನ್ ಯಾವ ತರನಾಗಿದೆ ಅಂದ್ರೆ ಅಲ್ಲಿ ನೋಡ್ರಿ ಯಾವ ತರನಾಗ ಏನಪ್ಪ ಅಂದ್ರೆ ಎಥ್ನಿಸಿಟಿ ಅಂದ್ರೆ ಬೇರೆ ಬೇರೆ ಸಮುದಾಯದವರು ಯಾವ ತರನಾಗಿದ್ದಾರೆ ಯಾವ ಧರ್ಮದವರು ಎಷ್ಟಿದ್ದಾರೆ ಎಥ್ನಿಸಿಟಿ ಯಾವ ತರನಾಗಿದೆ ಅಂತ ನೋಡೋದಾದ್ರೆ ಸೊ ನೋಡ್ರಿ ಭೌಗೋಳಿಕವಾಗಿ ನೋಡೋದಾದ್ರೆ ಮಣಿಪುರ್ನಲ್ಲಿ ಏನಪ್ಪ ಅಂದ್ರೆ ಭೌಗೋಳಿಕದಿಂದ ಏನಪ್ಪ ಅಂದ್ರೆ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದೆ ಸೊ ನೋಡ್ರಿ ಆ ಒಂದು ರಾಜ್ಯ ಏನಿದೆ ಅಂದ್ರೆ ಫುಟ್ಬಾಲ್ ಸ್ಟೇಡಿಯಂ ತರ ಇದೆ ಯಾವುದು ಮಣಿಪುರ್ ರಾಜ್ಯ ಅನ್ನೋದೇನಪ್ಪ ಅಂದ್ರೆ ಅದರ ಒಂದು ಭೌಗೋಳಿಕವಾಗಿ ತಗೊಳ್ಳೋದಾದ್ರೆ ಒಂದು ಫುಟ್ಬಾಲ್ ಸ್ಟೇಡಿಯಂ ತರ ಇದೆ ಇಲ್ಲಿ ನೋಡ್ರಿ ಇಂಪಾಲ್ ವ್ಯಾಲಿ ಏನಿದೆ ಅಲ್ಲ ಇಂಪಾಲ್ ಕಣಿವೆ ಇದೆಲ್ಲ ಈ ಇಂಪಾಲ್ ಕಣಿವೆ ಏನಪ್ಪಾ ಅಂದ್ರೆ ಫ್ಲೇ ಫೀಲ್ಡ್ ಅಂದ್ರೆ ಈಗ ಗ್ರೌಂಡ್ ಇರುತ್ತಲ್ಲ ಆ ಗ್ರೌಂಡ್ ತರ ರೆಪ್ರೆಸೆಂಟ್ ಮಾಡುತ್ತೆ ಇದ್ರ ಸುತ್ತಲೂ ಏನಪ್ಪಾ ಅಂದ್ರೆ ಕೂಡಕ್ಕೆ ಪ್ರೇಕ್ಷಕರು ಇರ್ತಾರಲ್ಲ ಅಂದ್ರೆ ನೋಡ್ರಿ ಈಗ ಒಂದು ಫುಟ್ಬಾಲ್ ಗ್ರೌಂಡ್ ಅನ್ನ ತಗೊಂಡ್ರೆ ಈ ತರನಾಗಿ ನಿಮ್ಗೆ ಆಯತಾಕಾರ ಇರುತ್ತೆ ಇದ್ರ ಸುತ್ತಲೂ ಏನಪ್ಪಾ ಅಂದ್ರೆ ಪ್ರೇಕ್ಷಕರು ಕೂಡೋದಕ್ಕೆ ಏನ್ ಸ್ಥಳಗಳು ಮಾಡಿರ್ತಾರಲ್ಲ ಆ ತರನಾಗಿರುತ್ತೆ ಎತ್ತರಿಗಿರುತ್ತೆ ಸೊ ಇಲ್ಲಿ ಇಂಪಾಲ್ ವ್ಯಾಲಿ ಏನಪ್ಪಾ ಅಂದ್ರೆ ಸಮತಟ್ಟಾದಂತ ಒಂದು ಕಣಿವೆ ಆಗಿದೆ ಯಾವುದು ಇಂಪಾಲ್ ಕಣಿವೆ ಇದ್ರ ಸುತ್ತಲೂ ಏನಪ್ಪಾ ಅಂದ್ರೆ ಈ ಗುಡ್ಡಗಾಡು ಪ್ರದೇಶಗಳಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ರಾಜ್ಯದಲ್ಲಿ 4 ಹೈವೇಸ್ ಇದೆ 2 ಏನಪ್ಪ ಅಂದ್ರೆ ಈ ರಾಜ್ಯದ ಒಂದು ಜೀವನ ನಾಡಿಗಳಾಗಿವೆ 2 ಹೈವೇಸ್ ಏನಪ್ಪ ಅಂದ್ರೆ ಈ ರಾಜ್ಯದ ಜೀವನ ನಾಡಿಗಳಾಗಿವೆ ಇವುಗಳೇನಪ್ಪ ಅಂದ್ರೆ ಈ ಮಣಿಪುರ್ ರಾಜ್ಯವನ್ನ ಜಗತ್ತಿನ ಬೇರೆ ಪ್ರದೇಶಗಳಿಗೆ ಕನೆಕ್ಟ್ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ತವೆ ಜೊತೆಗೆ ನೋಡ್ರಿ ಈ ಒಂದು ವ್ಯಾಲಿ ಪ್ರದೇಶ ಏನಿದೆ ಅಂದ್ರೆ ಇದು ಒಂದು ಇಂಪಾಲ್ ಕಣಿವೆ ಪ್ರದೇಶ ಏನಿದೆಯಲ್ಲ ಇದು ಮಣಿಪುರದ ಕೇವಲ ಏನಪ್ಪಾ ಅಂದ್ರೆ 10% ಮಾತ್ರ ಭೌಗೋಳಿಕ ಪ್ರದೇಶವನ್ನ ಹೊಂದಿದೆ ಮಣಿಪುರದ ಏನಪ್ಪಾ ಅಂದ್ರೆ ಕೇವಲ 10% ಭೌಗೋಳಿಕ ಪ್ರದೇಶವನ್ನ ಈ ಒಂದು ಕಣಿವೆ ಹೊಂದಿದ್ರು ಸಹ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನವ್ರು ಇರೋರು ಯಾರಂದ್ರೆ ನಾನ್ ಟ್ರೈಬಲ್ ಅಂದ್ರೆ ಬುಡಕಟ್ಟು ಪಂಗಡವಲ್ಲದಂತ ಮೈತಿ ಜನಾಂಗ ಇರೋದು ಇವ್ರು ಎಷ್ಟು ಕಾಂಪ್ರಮೈಸ್ ಆಗಿದ್ದಾರೆ ಅಂದ್ರೆ ನೋಡ್ರಿ ಆ ಒಂದು ರಾಜ್ಯದ 64% ಜನಸಂಖ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ವಾಸಿಸುತ್ತೆ ಎಲ್ಲಿ ಈ ಒಂದು ಏನು ಇಂಪಾಲ್ ವ್ಯಾಲಿ ಇದೆಯಲ್ಲ ಇದು ಕೇವಲ ಮಣಿಪುರದ 10% ಪ್ರದೇಶನ ಹೊಂದಿದ್ರು ಕೂಡ ಏನಪ್ಪಾ ಅಂದ್ರೆ ಆ ಒಂದು ರಾಜ್ಯದ ಜನಸಂಖ್ಯೆ 64% ಜನಸಂಖ್ಯೆನ ಇಲ್ಲಿ ಹೊಂದಿದೆ ಅಂದ್ರೆ ಮಣಿಪುರದ 64% ಜನಸಂಖ್ಯೆ ಆಗಿರುವಂತಹ ಮೈತಿ ಏನಪ್ಪಾ ಅಂದ್ರೆ ಈ 10% ಜಾಗದಲ್ಲಿ ವಾಸಿಸ್ತಾರೆ ಅದೇ ತರ ನೋಡ್ರಿ ಮಣಿಪುರ್ ಸ್ಟೇಟ್ ಅಸೆಂಬ್ಲಿಯಲ್ಲಿ 60 MLAs ಇದ್ದಾರೆ ಇದರಲ್ಲಿ 40 MLAs ಏನಪ್ಪಾ ಅಂದ್ರೆ ಈ ಒಂದು ಇಂಪಾಲ್ ಕಣಿವೆ ಏನಿದೆಲ್ಲ ಈ ಇಂಪಾಲ್ ಕಣಿವೆಯಿಂದ ಏನಪ್ಪಾ ಅಂದ್ರೆ ಚುನಾವಣೆ ಆಗ್ತಾರೆ ಅದೇ ತರನಾಗಿ ಉಳಿದಂತ ನೋಡ್ರಿ ಈ ಗುಡ್ಡಗಾಡು ಪ್ರದೇಶಗಳನ್ನ ತೆಗೆದುಕೊಂಡ್ರೆ ಭೌಗೋಳಿಕವಾಗಿ ಏನಪ್ಪಾ ಅಂದ್ರೆ ಇವು ಮಣಿಪುರ್ನ 90% ಜಾಗವನ್ನ ಹೊಂದಿವೆ ಆಮೇಲೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಈ ಮಣಿಪುರದ 35% ಬೇರೆ ಬೇರೆ ಜನಸಂಖ್ಯೆಯಲ್ಲಿ ವಾಸಿಸುತ್ತೆ
ಅಂದ್ರೆ 64% ಏನಪ್ಪ ಅಂದ್ರೆ ಈ ಒಂದು ಕಣಿವೆಯಲ್ಲಿ ಯಾವುದು ಇಂಪಾಲ್ ಕಣಿವೆಯಲ್ಲಿ ವಾಸಿಸಿದ್ರೆ ಇನ್ನುಳಿದಂತ 35% ಜನಸಂಖ್ಯೆ ಏನಪ್ಪ ಅಂದ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಉಣಿಸುತ್ತೆ. ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಅಸೆಂಬ್ಲಿಗೆ ಕೇವಲ 20 MLA ನ ಮಾತ್ರ ಕಳಿಸ್ತಾರೆ. ಆಮೇಲೆ ನೋಡ್ರಿ ಮೆಜಾರಿಟಿ ಮೈತೀಸ್ ಏನಿದಾರಲ್ಲ ಇವುಗಳಲ್ಲಿ ಏನಪ್ಪ ಅಂದ್ರೆ ಮೆಜಾರಿಟೀಸ್ ಯಾರಿದ್ದಾರೆ ಅಂದ್ರೆ ಹಿಂದೂಸ್ ಇದಾರೆ. ಇವರಾದ್ಮೇಲೆ ನೆಕ್ಸ್ಟ್ ಯಾರ್ಸ್ ಬರ್ತಾರಪ್ಪ ಅಂದ್ರೆ ಮುಸ್ಲಿಮ್ಸ್ ಬರ್ತಾರೆ. ಅದೇ ತರ ನೋಡ್ರಿ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂತ ಜನ ಏನಿದಾರಲ್ಲ ಅದರಲ್ಲಿ 33 ಬುಡಕಟ್ಟು ಪಂಗಡಗಳಿವೆ. ಈ 33 ಬುಡಕಟ್ಟು ಪಂಗಡಗಳನ್ನ ಏನಪ್ಪ ಅಂದ್ರೆ ಎನಿ ನಾಗ ಟ್ರೈಬ್ಸ್ ಅಥವಾ ಎನಿ ಕುಕಿ ಟ್ರೈಬ್ಸ್ ಅಂದ್ರೆ ಯಾವ್ದಾದ್ರು ನಾಗ ಪಂಗಡಗಳಂತನಾದ್ರೂ ಕರಿಬಹುದು, ಯಾವ್ದಾದ್ರು ಕುಕಿ ಪಂಗಡಗಳಂತಾನೂ ಕರಿಬಹುದು. ಆಮೇಲೆ ಇವರೇನಪ್ಪ ಅಂದ್ರೆ ಲಾರ್ಜ್ಲಿ ಕ್ರಿಶ್ಚಿಯನ್ಸ್ ಇದಾರೆ. ಅಂದ್ರೆ ನೋಡ್ರಿ ಇಂಪಾಲ್ ವ್ಯಾಲಿಯಲ್ಲಿ ಏನಪ್ಪ ಅಂದ್ರೆ 10% ಜನಸಂಖ್ಯೆ ಏನಿದೆಯಲ್ಲ ಈ 10% ಈ ಇಂಪಾಲ್ ವ್ಯಾಲಿ 10% ಪ್ರದೇಶದಲ್ಲಿ ಏನಪ್ಪ ಅಂದ್ರೆ 64% ಮಣಿಪುರದ ಜನ ವಾಸಿಸುತ್ತಾರೆ. ಈ 64% ಜನಸಂಖ್ಯೆ ಏನಪ್ಪ ಅಂದ್ರೆ ಮೈತಿ ಕಮ್ಯುನಿಟಿ ಸೇರಿರ್ತಾರೆ. ಇವರು ಅಲ್ಲಿನ ಅಸೆಂಬ್ಲಿಗೆ ಏನಪ್ಪ ಅಂದ್ರೆ 40 MLAಗಳನ್ನ ಕಳಿಸ್ತಾರೆ. ಇನ್ನುಳಿದಂತೆ ನೋಡ್ರಿ ಈ ಗುಡ್ಡಗಾಡು ಪ್ರದೇಶ ಏನಿದೆಯಲ್ಲ ಮಣಿಪುರದ ಭೌಗೋಳಿಕವಾಗಿ 90% ಪ್ರದೇಶವನ್ನು ಆಕ್ಯುಪೈ ಮಾಡುತ್ತೆ. ಇದು ನೋಡ್ರಿ 35% ಜನಸಂಖ್ಯೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇಲ್ಲಿ ಬೇರೆ ಬೇರೆ 33 ತರನಾದಂತೆ ಏನಪ್ಪ ಅಂದ್ರೆ ಬುಡಕಟ್ಟು ಪಂಗಡಗಳಿವೆ. ಆಮೇಲೆ ನೋಡ್ರಿ ಈ ಮೈತಿ ಕಮ್ಯುನಿಟಿಯಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಹಿಂದೂಗಳಿದ್ದಾರೆ, ಅದಾದ್ಮೇಲೆ ಮುಸ್ಲಿಮ್ಸ್ ಇದಾರೆ. ಅದೇ ತರನಾಗಿ ನೀವು ಈ ಬುಡಕಟ್ಟು ಪಂಗಡಗಳನ್ನ ನೋಡಿದಾದ್ರೆ ನಾಗ ಮತ್ತೆ ಕುಕಿ ಬುಡಕಟ್ಟು ಪಂಗಡಗಳಾಗಿವೆ. ಇವು ಬಹಳಷ್ಟು ಏನಾಗಿದೆವಪ್ಪ ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅಥವಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿವೆ. ಇಲ್ಲಿ ಮೈತಿ ಅಗ್ರಿಮೆಂಟ್ ಏನಿದೆ ಅಥವಾ ಮೈತಿಯವರ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ನೋಡ್ರಿ ಈ ಒಂದು ಪೆಟಿಷನ್ ಹಿಯರ್ ಮಾಡ್ಬೇಕಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಣಿಪುರದ ಹೈಕೋರ್ಟ್ ನೋಡ್ರಿ ಒಂದು ಮನವಿಯನ್ನ ಸ್ವೀಕರಿಸಬೇಕಾರೆ ಅಥವಾ ಮನವಿಯನ್ನ ಹಿಯರ್ ಮಾಡ್ಬೇಕಂದ್ರೆ ಆ ಮನವಿಯನ್ನ ಅರ್ಜಿನ ಕೇಳ್ಬೇಕಾರೆ ನೋಡ್ರಿ ಅವ್ರೇನಪ್ಪಾ ಅಂದ್ರೆ 8 ಜನ ಏನ್ ಮಾಡಿರ್ತಾರೆ ಅಂದ್ರೆ ಈ ಮೈತಿ ಕಮ್ಯುನಿಟಿಗೆ ಎಸ್ ಟಿ ಸ್ಟೇಟಸ್ ಅನ್ನ ಕೊಡ್ರಿ ಅಂತೇಳಿ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಆ ಅರ್ಜಿಯನ್ನು ಏನಪ್ಪ ಅಂದ್ರೆ ಕೋರ್ಟ್ ಕೇಳಬೇಕಾದ್ರೆ ಏನ್ ಮಾಡತ್ತಪ್ಪ ಅಂದ್ರೆ 19ನೇ ತಾರೀಕು ಏಪ್ರಿಲ್ 19ನೇ ತಾರೀಕು ಏನ್ ಮಾಡತ್ತಂದ್ರೆ ಗವರ್ಮೆಂಟ್ ಏನ್ ಮಾಡತ್ತಂದ್ರೆ 4 ವಾರದ ಒಳಗಾಗಿ ನೀವೇನಪ್ಪ ಅಂದ್ರೆ 10 ವರ್ಷದ ಹಿಂದಿನ ಒಂದು ಶಿಫಾರಸ್ಸು ಏನಿದೆ ಎಸ್ಪೆಷಲಿ ನೋಡ್ರಿ 10 ವರ್ಷದಿಂದ ಏನ್ ಶಿಫಾರಸ್ ಮಾಡಿದ್ರೆ ಅಂದ್ರೆ ಈ ಮೈತಿ ಕಮ್ಯುನಿಟಿನ ನೀವೇನ್ ಮಾಡ್ಬೇಕಂದ್ರೆ ಪರಿಶಿಷ್ಟ ಪಂಗಡದ ಕಮ್ಯುನಿಟಿಗೆ ಸೇರಿಸಬೇಕಂತ ಏನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ನೀವೇನಂದ್ರೆ ನಮಗೆ ವರದಿಯನ್ನ ಕೊಡ್ರಿ ಅಂತ ಹೇಳ್ತಾರೆ. ಎಸ್ಪೆಷಲಿ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಯೂನಿಯನ್ ಟ್ರೈಬಲ್ ಅಫೇರ್ ಮಿನಿಸ್ಟ್ರಿ ಇದಾರಲ್ಲ ಅವ್ರನ್ನ ಕೇಳ್ಕೊಂಡು ಏನಪ್ಪ ಅಂದ್ರೆ ವೆದರ್ ಇಟ್ ಈಸ್ ಪಾಸಿಬಲ್ ಅಂದ್ರೆ ನೀವು ನೀವಾಗೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳೋದಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಕೇಂದ್ರದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ನಮಗೆ ಮಾಹಿತಿಯನ್ನ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಕೋರ್ಟ್ ಏನ್ ಮಾಡುತ್ತಂದ್ರೆ ಮಿನಿಸ್ಟ್ರಿ ಕೂಡ ಲೆಟರ್ ಅನ್ನ ಕಳಿಸುತ್ತೆ. 2013ರಲ್ಲಿ ಮಣಿಪುರ್ ಗವರ್ಮೆಂಟ್ ಏನು ರೆಕಮೆಂಡೇಶನ್ಸ್ ನ ಕಳಿಸಿತ್ತು ಯಾವುದಕ್ಕೋಸ್ಕರ ಅಂದ್ರೆ ಈ ಮೈತಿ ಕಮ್ಯುನಿಟಿಗೆ ನೋಡ್ರಿ ನೀವೇನಂದ್ರೆ ಈ ಪರಿಶಿಷ್ಟ ಪಂಗಡ ಒಂದು ಸ್ಟೇಟಸ್ ಅನ್ನ ಕೊಡ್ಬೇಕಂತ ಹೇಳ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ರಿ. ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗಿರುವಂತಹ ಸಾಮಾಜಿಕ ಆರ್ಥಿಕ ಸರ್ವೆಯನ್ನು ನೋಡ್ಕೊಂಡು ಮತ್ತೆ ಎಥನೋಗ್ರಾಫಿಕ್ ವರದಿಯನ್ನ ನೋಡ್ಕೊಂಡು ನೀವೇನಪ್ಪ ಅಂದ್ರೆ ನಮಗೆ ಈ ಒಂದು ಮಾಹಿತಿನ ತಿಳಿಸ್ರಿ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈ ಲೆಟರ್ ಅನ್ನ ಏನಪ್ಪ ಅಂದ್ರೆ ಯಾರು ರೆಪ್ರೆಸೆಂಟೇಷನ್ ಈ ಲೆಟರ್ ಅನ್ನ ಯಾರು ಸಬ್ಮಿಟ್ ಮಾಡಿದಾರೆ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಡಿಮ್ಯಾಂಡ್ ಕಮಿಟಿ ಆಫ್ ಮಣಿಪುರ್ ಅವ್ರು ಏನಪ್ಪ ಅಂದ್ರೆ ಸಬ್ಮಿಟ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇದು ಏನ್ ಮಾಡ್ತಿದೆ ಅಂದ್ರೆ ಮೈತಿ ಅವ್ರಿಗೆ ಏನಪ್ಪ ಅಂದ್ರೆ 2018ರಿಂದನೂ ಕೂಡ ನಮ್ಗೆ ಏನಪ್ಪ ಅಂದ್ರೆ ಈ ಒಂದು ಎಸ್ ಟಿ ಸ್ಟೇಟಸ್ ಬೇಕು ಪರಿಶಿಷ್ಟ ಪಂಗಡದ ಸ್ಟೇಟಸ್ ಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ. ಆಮೇಲೆ ಅರ್ಜಿದಾರರು ನೋಡ್ರಿ ಹೈಕೋರ್ಟ್ಗೆ ಏನ್ ಮನವಿಯನ್ನ ಮಾಡಿದ್ರೆ ಅಂದ್ರೆ ಮೈತಿಯನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಶಿಷ್ಟ ಪಂಗಡ ಅಂತೇಳಿ ಗುರುತಿಸಬೇಕು. ಯಾಕಂದ್ರೆ ನೋಡ್ರಿ 1949ರಲ್ಲಿ ನಾವೇನು ಕೇಂದ್ರ ಸರ್ಕಾರಕ್ಕೆ ಸೇರಿದ್ವಿ ಅಥವಾ ಈ ಒಂದು ಭಾರತಕ್ಕೆ ಏನ್ ಸೇರಿದ್ವಲ್ಲ ಅದಕ್ಕಿಂತ ಮುಂಚೆ ನಮಗೆ ಏನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡದ ಒಂದು ಸ್ಟೇಟಸ್ ಇತ್ತು. ಅಂದ್ರೆ ಮುಂಚೆ ನಮಗೆ ಏನಪ್ಪ ಅಂದ್ರೆ ಕೇಂದ್ರ ಈ ಒಂದು ಭಾರತ ಸರ್ಕಾರ ಸೇರೋದಕ್ಕಿಂತ ಮುಂಚೆ ನಮಗೆ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಇತ್ತು, ಈಗೂ ಕೂಡ ಅದನ್ನ ಕೊಡಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ ನೀವು ನಮಗೆ ಪರಿಶಿಷ್ಟ ಪಂಗಡದ ಒಂದು ಸ್ಟೇಟಸ್ ಅನ್ನ ಕೊಡೋದ್ರಿಂದ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಕಲ್ಚರ್ ಏನಿದೆ ಅದನ್ನ ನಾವು ಸಂರಕ್ಷಣೆ ಮಾಡಬಹುದು, ನಮ್ಮ ಸಮುದಾಯವನ್ನ ಕಾಪಾಡ್ಕೋಬಹುದು. ಜೊತೆಗೆ ನೋಡ್ರಿ ನಮ್ಮ ಆನ್ಸಿಸ್ಟರ್ ಲ್ಯಾಂಡ್ ಅಂದ್ರೆ ನಮ್ಮ ಪೂರ್ವಜರಿಂದ ಬಂದಂತ ಭೂಮಿಯನ್ನು ಕೂಡ ಕಾಪಾಡ್ಕೋಬಹುದು, ನಮ್ಮ ಪರಂಪರೆಯನ್ನ ಕಾಪಾಡ್ಕೋಬಹುದು, ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ಕೋಬಹುದು. ಜೊತೆ ಜೊತೆಗೆ ನೋಡ್ರಿ ನಮ್ಮ ಲ್ಯಾಂಗ್ವೇಜ್ ಏನಿದೆ ಅಂದ್ರೆ ನಮ್ಮ ಭಾಷೆ ಏನಿದೆ ಅಲ್ಲ ಮೈತಿಯವ್ರದ್ದು ಆ ಭಾಷೆಯನ್ನು ಸಹ ಕಾಪಾಡ್ಕೋಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಶೆಡ್ಯೂಲ್ ಟ್ರೈಬ್ ಡಿಮ್ಯಾಂಡ್ ಕಮಿಟಿ ಆಫ್ ಮಣಿಪುರ್ ಇವರೇನ್ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂದ್ರೆ ಮೈತೀಸಿ ಕೂಡ ನೀವೇನಪ್ಪ ಅಂದ್ರೆ ಈ ಸಾಂವಿಧಾನಿಕ ಕೆಲವೊಂದಿಷ್ಟು ರಕ್ಷಣೆಗಳನ್ನ ಕೊಡಬೇಕು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಔಟ್ಸೈಡರ್ ಏನ್ ಬಂದು ಇಲ್ಲಿ ಭೂಮಿಗಳನ್ನ ತೆಗೆದುಕೊಳ್ತಾರಲ್ಲ ಅದ್ರ ಬದಲ ಅದನ್ನ ಅದಕ್ಕೆ ಏನಪ್ಪ ಅಂದ್ರೆ ನೀವು ರಕ್ಷಣೆಗಳನ್ನ ಕೊಡಬೇಕು. ಅಂದ್ರೆ ಔಟ್ಸೈಡರ್ ಬಂದ ಏನಪ್ಪ ಅಂದ್ರೆ ಈ ಮೈತಿ ಕಮ್ಯುನಿಟಿ ಇರುವಂತ ಜಾಗಗಳಲ್ಲಿ ಲ್ಯಾಂಡ್ ತಗೊಳ್ಳೋದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು, ಭೂಮಿ ಖರೀದಿ ಮಾಡಕ್ಕೆ ಅವಕಾಶ ಮಾಡ್ಬಾರ್ದು ಅಂತ ಹೇಳಿದ್ದಾರೆ. ಎಸ್ಪೆಷಲಿ ನೋಡ್ರಿ ಈಗ ಏನಾಗುತ್ತೆ ಅಂದ್ರೆ ಮೈತಿ ಕಮ್ಯುನಿಟಿ ಅಂದ್ರೆ ನಾನ್ ಟ್ರೈಬಲ್ ಏರಿಯಾದವರು ಹೋಗಿ ಏನಪ್ಪ ಅಂದ್ರೆ 90% ಜಿಯೋಗ್ರಫಿ ಇರುವಂತ ಟ್ರೈಬಲ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಭೂಮಿಯನ್ನ ತೆಗೆದುಕೊಳ್ಳಕ್ ಅವಕಾಶ ಇಲ್ಲ. ಯಾಕಂದ್ರೆ ಅವರಿಗೆ ಟ್ರೈಬ್ ಸ್ಟೇಟಸ್ ಕೊಟ್ಟಿರೋದ್ರಿಂದ ಬೇರೆದವ್ರು ಬಂದು ಭೂಮಿಯನ್ನ ತೆಗೆದುಕೊಳ್ಳಕ್ ಆಗಲ್ಲ. ಬದಲಾಗಿ ಏನಪ್ಪ ಅಂದ್ರೆ
ಈ ಒಂದು ಹಿಲ್ಲಿ ಏರಿಯಾಸ್ ಅಲ್ಲಿ ಬದುಕುವಂತ ಜನ ಏನ್ ಮಾಡಬಹುದು ಅಂದ್ರೆ 10% ಇಂಪಾಲ್ ವ್ಯಾಲಿ ಏನಿದೆ ಅಥವಾ ಇಂಪಾಲ್ ಕಣಿವೆ ಏನಿದೆಲ್ಲ ಜಿಯೋಗ್ರಫಿಕಲಿ ಅಲ್ಲೂ ಬಂದು ಏನ್ ಮಾಡ್ತಿದ್ರು ಅಂದ್ರೆ ಜಾಗವನ್ನ ತೆಗೆದುಕೊಳ್ತಾ ಇದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಬರ್ಬರ್ತ ನಮಗೆ ವಾಸಿಸುವಂತ ಸ್ಥಳ ಏನಾಗ್ತಾ ಇದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಅಂದ್ರೆ ನೋಡ್ರಿ ಇವ್ರೇನಿದ್ದಾರೆ ಅಂದ್ರೆ ಇಂಪಾಲ್ ಕಣಿವೆಯಲ್ಲಿ ಇರುವಂತ ಜನ ಏನಪ್ಪಾ ಅಂದ್ರೆ ಈ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗಿ ಏನಪ್ಪಾ ಅಂದ್ರೆ ಭೂಮಿಯನ್ನ ಖರೀದಿ ಮಾಡಕ್ಕಾಗಲ್ಲ. ಬದಲಾಗಿ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಬುಡಕಟ್ಟು ಪಂಗಡದ ಜನಾಂಗಗಳು ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಇಂಪಾಲ್ ಕಣಿವೆಯಲ್ಲಿ ಬಂದು ಜಾಗವನ್ನ ಖರೀದಿ ಮಾಡಬಹುದು. ಹಾಗಾಗಿ ಇರುವಂತ ಜಾಗ ಈಗ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಇದ್ರ ವಿರುದ್ಧನೂ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ಬೇಕಂದ್ರೆ ಇದ್ರ ವಿರುದ್ಧನೂ ನಮಗೆ ರಕ್ಷಣೆಯನ್ನ ಕೊಡ್ಬೇಕಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ನೋಡ್ರಿ ಈ ಒಂದು ಟ್ರೈಬಲ್ ಅಂದ್ರೆ ಬುಡಕಟ್ಟು ಪಂಗಡಗಳ ಅಥವಾ ಬುಡಕಟ್ಟು ಗುಂಪುಗಳು ಏನಪ್ಪಾ ಅಂದ್ರೆ ಈ ಒಂದು ST ಸ್ಟೇಟಸ್ ಏನ್ ಕೊಡ್ತಿದ್ದಾರೆ ಮೈತೀಸ್ ಅವ್ರಿಗೆ, ಯಾಕೆ ಅದನ್ನ ಅಪೋಸ್ ಮಾಡ್ತಾ ಇದೆ ಅಂದ್ರೆ ನೋಡ್ರಿ ಬುಡಕಟ್ಟು ಜನಾಂಗದವ್ರು ಏನ್ ಹೇಳ್ತಿದ್ರು ಅಂದ್ರೆ ಮೈತೀಸಿ ಅವರು ನೋಡ್ರಿ ಆಗ್ಲೇ ಏನಪ್ಪಾ ಅಂದ್ರೆ ಜನಸಂಖ್ಯಾ ಲಾಭಾಂಶ ಇದೆ ಅಂದ್ರೆ ಜನಸಂಖ್ಯೆವಾಗಿ ಅವ್ರು ಏನಪ್ಪಾ ಅಂದ್ರೆ ನಮ್ಕಿಂತ ಜಾಸ್ತಿ ಇದಾರೆ. ನೀವು ಮಣಿಪುರದ ಜನಸಂಖ್ಯೆಯನ್ನ ತೆಗೆದುಕೊಂಡ್ರೆ ನೋಡ್ರಿ 64% ಜನಸಂಖ್ಯೆ ಯಾರ್ದಿದೆ ಅಂದ್ರೆ ಮೈತೀದಿದ್ರೆ, 35% ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಬುಡಕಟ್ಟು ಜನಾಂಗದಿದೆ. ಜೊತೆಗೆ ನೋಡ್ರಿ ರಾಜಕೀಯವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಮುಂದೆ ಇದೆ ಅಥವಾ ರಾಜಕೀಯದಲ್ಲಿ ಕೂಡ ಅವ್ರಿಗೆ ಏನಪ್ಪಾ ಅಂದ್ರೆ ರೆಪ್ರೆಸೆಂಟೇಷನ್ ಜಾಸ್ತಿ ಇದೆ. ಯಾಕಂದ್ರೆ 40 ML ಏನಪ್ಪಾ ಅಂದ್ರೆ ಈ ವ್ಯಾಲೀಸ್ ಇಂದ ಈ ಒಂದು ಕಣಿವೆಯಿಂದ ಬಂದ್ರೆ 20 MLAs ಮಾತ್ರ ಏನಪ್ಪಾ ಅಂದ್ರೆ ಈ ಹಿಲ್ಲಿ ಪ್ರದೇಶ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಿಂದ ಬರ್ತಾರೆ. ಜೊತೆಗೆ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಅಕಾಡೆಮಿಕ್ ಆಗಿ ಅಂದ್ರೆ ಶೈಕ್ಷಣಿಕವಾಗಿ ಮತ್ತೆ ಬೇರೆ ಬೇರೆ ಸೆಕ್ಟರ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅವರು ಈ ಒಂದು ಗುಡ್ಡಗಾಡು ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಮುಂದಿದ್ದಾರೆ ಅಥವಾ ಅವರು ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮೈತೀಸ್ಗೆ ಏನಾದ್ರೂ ನಾವೇನಾದ್ರೂ ಎಸ್ಟಿ ಸ್ಟೇಟಸ್ ಅನ್ನ ಕೊಟ್ರೆ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಬುಡಕಟ್ಟು ಪರಿಶಿಷ್ಟ ಪಂಗಡದ ಸ್ಟೇಟಸ್ ಅನ್ನ ಕೊಟ್ರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಮೈತೀಸ್ಗೆ ಏನಪ್ಪಾ ಅಂದ್ರೆ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಅವ್ರು ಏನ್ ಮಾಡ್ತಾರಂದ್ರೆ ಈ ಒಂದು ಗುಡ್ಡಗಾಡು ಪ್ರದೇಶಗಳಿಗೆ ಈಗ ಅವ್ರಿಗೇನು ಭೂಮಿ ತೆಗೆದುಕೊಳ್ಳುವ ಅವಕಾಶ ಇಲ್ಲಲ್ಲ, ಅಲ್ಲಿ ಭೂಮಿ ತೆಗೆದುಕೊಳ್ಳಕ್ ಅವಕಾಶ ಸಿಗುತ್ತೆ. ಅದರಿಂದ ಏನಾಗತ್ತಂದ್ರೆ ಈ ಒಂದು ಟ್ರೈಬ್ಸ್ ಅಂದ್ರೆ ಅಲ್ಲಿರುವಂತ ಬುಡಕಟ್ಟು ಜನಾಂಗ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿಯನ್ನ ಮಾರಿ ಅಥವಾ ಅವರಿಗೆ ಭೂಮಿಯನ್ನ ಕೊಟ್ಟು ಆ ಒಂದು ಗುಡ್ಡಗಾಡು ಪ್ರದೇಶದಿಂದ ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ ಈಗ ಮೈತೀಸಿ ಅವ್ರು ಏನ್ ಆರ್ಗ್ಯುಮೆಂಟ್ ಮಾಡ್ತಿದ್ರೆ ನಮಗೇನು ಲ್ಯಾಂಡ್ ತೆಗೆದುಕೊಳ್ಳಕ್ ಅವಕಾಶ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದೇ ನಿಮಗೆ ಅವರಿಗೆ ಅವಕಾಶ ಕೊಟ್ರೆ ಏನಾಗತ್ತಪ್ಪ ಅಂದ್ರೆ ಅವರು ಕೂಡ ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿಯನ್ನ ತೆಗೆದುಕೊಳ್ತಾರೆ. ಈ ಭೂಮಿಯನ್ನ ತೆಗೆದುಕೊಳ್ಳೋದ್ರಿಂದ ಇಲ್ಲಿರುವಂತಹ ಬುಡಕಟ್ಟು ಪಂಗಡಗಳನ್ನ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಗುಡ್ಡಗಾಡು ಪ್ರದೇಶದಿಂದ ಹೊರಗಡೆ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಟ್ರೈಬಲ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಏನಿದೆ ಅಂದ್ರೆ ಮಣಿಪುರದಲ್ಲಿ ಇರುವಂತಹ ಬುಡಕಟ್ಟು ಜನಾಂಗದ ಈ ಒಂದು ವಿದ್ಯಾರ್ಥಿಗಳ ಸಂಘ ಇದೆಯಲ್ಲ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಮೈತೀ ಭಾಷೆ ಏನಿದೆಯಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು 8th ಶೆಡ್ಯೂಲ್ ಅಥವಾ 8ನೇ ಅನುಸೂಚಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರಿಂದ ಬಹಳಷ್ಟು ಕಡೆ ಅವ್ರಿಗೆ ಏನಪ್ಪಾ ಅಂದ್ರೆ ಫಲಾನುಭವತೆ ಸಿಗುತ್ತೆ. ಎಸ್ಪೆಷಲಿ ಎಲ್ಲೆಲ್ಲಿ ಫಲಾನುಭವತೆ ಸಿಗುತ್ತೆ ಅಂದ್ರೆ ಮೈತೀಸಿಗೆ ನೋಡ್ರಿ ಎಸ್ಸಿ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲೂ ಕೂಡ ಅವ್ರಿಗೆ ಏನಪ್ಪಾ ಅಂದ್ರೆ ಫಲಾನುಭವತೆ ಸಿಗುತ್ತೆ ಅಂತ ಇವರು ಆರ್ಗ್ಯೂ ಮಾಡ್ತಿದ್ದಾರೆ. ಈ ಮಣಿಪುರದ ಟ್ರೈಬಲ್ ಜನಾಂಗ ಏನ್ ಹೇಳ್ತಿದ್ದಾರಪ್ಪ ಅಂದ್ರೆ ಈಗೇನಾದ್ರೂ ನಾವು ಎಸ್ಟಿ ಸ್ಟೇಟಸ್ ಅನ್ನ ಕೊಟ್ರಿ, ಇದು ನೋಡ್ರಿ ಕುಕೀಸ್ ಮತ್ತೆ ನಾಗಾಸ್ ಅವ್ರು ಏನಿದಾರಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ ಇವರ ಒಂದು ರಾಜಕೀಯ ಡಿಮಾಂಡ್ ಅನ್ನ ನಾವು ಫುಲ್ಫಿಲ್ ಮಾಡ್ದಂಗಾಗತ್ತೆ. ಮತ್ತೆ ಅವ್ರೇನಪ್ಪ ಅಂದ್ರೆ ಇದೊಂದು ತಂತ್ರಗಾರಿಕೆಯನ್ನ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈಗೇನು ವ್ಯಾಲೀಸ್ ಇದೆ ಅಥವಾ ಈಗ ಒಂದೇನು ಹಿಲ್ ಇದೆಯಲ್ಲ ಅಲ್ಲಿ ಇನ್ರೋಡ್ಸ್ ಅನ್ನ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಹಿಲ್ ಏರಿಯಾಸ್ ಡೆಮೋಗ್ರಾಫಿಕ್ ಅನ್ನ ಚೇಂಜ್ ಮಾಡ್ತಾರೆ ಮತ್ತೆ ಅಲ್ಲಿರುವಂತ ಎಥ್ನಿಸಿಟಿಯನ್ನ ಚೇಂಜ್ ಮಾಡ್ತಾರೆ ಅಂತ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ನಾವ್ ಇವ್ರಿಗೆ ಏನಾದ್ರೂ ಕೊಟ್ರೆ ಇವ್ರು ಕೂಡ ಇಲ್ಲಿ ಬಂದು ನಮ್ಮನ್ನ ಹೊರಗಡೆ ಹಾಕ್ತಾರೆ ಅನ್ನೋ ಒಂದು ಭಯ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಬುಡಕಟ್ಟು ಪಂಗಡದವ್ರಿಗೂ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಈ ದಂಗೆಗಳಾಗ ಕಾರಣ ಏನಂದ್ರೆ ನೋಡ್ರಿ ಈ ಒಂದು ಸರ್ಕಾರದ ಪರವಾಗಿರುವಂತಹ ಗುಂಪುಗಳು ಏನಂತಂದ್ರೆ ಮಣಿಪುರದಲ್ಲಿ ನೋಡ್ರಿ ಈ ಒಂದು ಬುಡಕಟ್ಟು ಜನಾಂಗದ ಏನಿದ್ದಾರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಚೀಫ್ ಮಿನಿಸ್ಟರ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಅಂದ್ರೆ ಹಿಲ್ಲಿ ಏರಿಯಾಸ್ ಅಲ್ಲಿ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಯಾವುದೇ ತರನಾದ ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ಎಸ್ಪೆಷಲಿ ಯಾವ್ದ್ರ ವಿರುದ್ಧ ಅಪ್ಪ ಅಂದ್ರೆ ಈ ಒಂದು ಅಲ್ಲೇನೆ ಡ್ರಗ್ ಅನ್ನ ಬೆಳೀತಾ ಇದ್ದಾರೆ, ಈ ಡ್ರಗ್ಸ್ ವಿರುದ್ಧ ಅವ್ರಿಗೆ ಹೋರಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಏನ್ ಮಾಡ್ತಿದಾರಪ್ಪ ಅಂದ್ರೆ ಬ್ರಿಂದ್ ಸಿಂಗ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ನೋಡ್ರಿ ಈ ಆಂಟಿ ಡ್ರಗ್ ಡ್ರೈವ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಈ ಡ್ರಗ್ ಗಳ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಅಲ್ಲಿರುವಂತ ಕಾಫಿ ಫೀಲ್ಡ್ಸ್ ಏನಿದೆ ಅಂದ್ರೆ ಗಾಂಜಾ ಮತ್ತೆ ಅದರ ಬೆಳೆಗಳೇನಿದೆಯಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಕಾಫಿ ಫೀಲ್ಡ್ಸ್ ಅನ್ನ ಯಾರು ಬೆಳೀತಿದಾರಪ್ಪ ಅಂದ್ರೆ ಇಲ್ಲಿಗಲ್ ಸೆಟ್ಲರ್ಸ್ ಅಂದ್ರೆ ನೋಡ್ರಿ ಬೇರೆ ಕಡೆಯಿಂದ ಬಂದು ವಾಸಿಸುತ್ತಿರುವಂತಹ ಸೆಟ್ಲರ್ಸ್, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಯಾನ್ಮಾರ್ ಇಂದ ಬಂದಂತ ಎಥ್ನಿಕಲಿ ರಿಲೇಟೆಡ್ ಟು ದ ಕುಕಿ ಜೋಂಬಿ ಪೀಪಲ್ ಅಂದ್ರೆ ನೋಡ್ರಿ ಮಯಾನ್ಮಾರ್ ಇಂದ ಬಂದಂತ ಒಂದು ಜನಾಂಗ ಅದು ಏನಪ್ಪಾ ಅಂದ್ರೆ ಮಣಿಪುರದಲ್ಲಿ ಇರುವಂತ ಕುಕಿ ಜೋಮಿ ಜನಾಂಗ ಏನಿದೆಯಲ್ಲ ಅದಕ್ಕೆ ಹೊಂದಾಣಿಕೆ ಆಗುತ್ತೆ. ಅವ್ರೇನಪ್ಪಾ ಅಂದ್ರೆ ಈ ತರನಾಗ ಏನು ಮಣಿಪುರದ ಕಾಡ್ ಇದೆಯಲ್ಲ ಆ ಕಾಡುಗಳನ್ನ ಕ್ಲಿಯರ್ ಮಾಡಿ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ನೋಡ್ರಿ ಗವರ್ಮೆಂಟ್ ಜಾಗದಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ ಗಾಂಜಾ ಮತ್ತೆ ಕೆನಬೀಸ್ ಅನ್ನ ಬೆಳೀತಿದ್ದಾರೆ. ಅಂದ್ರೆ ಈ ಸರ್ಕಾರದ ಅರಣ್ಯ ಪ್ರದೇಶ ಏನಿದೆಯಲ್ಲ ಆ ಅರಣ್ಯವನ್ನ ಕಡಿದು ಅಲ್ಲೇನಪ್ಪಾ ಅಂದ್ರೆ ಗಾಂಜಾವನ್ನ ಬೆಳೆಯಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ.
ಹಾಗಾಗಿ ನೋಡ್ರಿ ಫಸ್ಟ್ ಈ ವೈಲೆಂಟ್ ಪ್ರೊಟೆಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮಾರ್ಚ್ 15 ಸ್ಟಾರ್ಟ್ ಆಯ್ತು. ಯಾಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನೋಡ್ರಿ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಕುಕಿ ವಿಲೇಜ್ ಅಲ್ಲಿ ಇರುವಂತ ರೆಸಿಡೆಂಟ್ಸ್ ಏನಿದ್ದಾರೆ ಅಂದ್ರೆ ಈ ತರನ ಗಾಂಜಾ ಬೆಳೆದಂತ ಈ ನಿವಾಸಿಗಳಿದ್ದಾರಲ್ಲ ಅದನ್ನ ಕ್ಲಿಯರ್ ಮಾಡಕ್ ನೋಡಿದ್ರು. ಅವಾಗ ಏನಾಯ್ತಪ್ಪ ಅಂದ್ರೆ ಈ ಒಂದು ದಂಗೆ ಆಯ್ತು. ಅವಾಗ ನೋಡ್ರಿ ಸ್ಟೇಟ್ ಗವರ್ಮೆಂಟ್ ಮತ್ತೆ ಅಲ್ಲಿ ಕುಕಿ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಏನಿದೆ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕುಕಿ ದಂಗಾಕೋರರ ಮಧ್ಯೆ ಏನಾಯ್ತಪ್ಪ ಅಂದ್ರೆ ಒಂದು ಹೋರಾಟ ಆಗುತ್ತೆ ಅಥವಾ ಒಂದು ಯುದ್ಧ ನಡೆಯುತ್ತೆ, ಒಂದು ಸಣ್ಣ ದಂಗೆ ನಡೆಯುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ವೈಲೆನ್ಸ್ ಆಗಿ ಕೆಲವೊಂದಿಷ್ಟು ಏನಾಗುತ್ತೆ ಅಂದ್ರೆ ಪ್ರಾಣಹಾನಿಗಳು ಕೂಡ ಆಗುತ್ತೆ. ಆಮೇಲೆ ನೋಡ್ರಿ ಲಾರ್ಜ್ ಸ್ಕೇಲ್ ಅಲ್ಲಿ ಯಾವಾಗ ಆಗುತ್ತಪ್ಪ ಅಂದ್ರೆ ಮೇ 3 ಆಗುತ್ತೆ. ಇದಾದ್ಮೇಲೆ ನೋಡ್ರಿ ಮೇ 4 ಏನಾಗುತ್ತಪ್ಪ ಅಂದ್ರೆ ಎಲ್ಲ ಒಂದು ಬುಡಕಟ್ಟು ಪಂಗಡದ ಜನಾಂಗದವರು ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಸಾಲಿಡಾರಿಟಿ ಅಂದ್ರೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ರ್ಯಾಲಿಯನ್ನ ಮಾಡ್ತಾರೆ. ಏನ್ ರ್ಯಾಲಿಯನ್ನ ಮಾಡ್ತಾರಪ್ಪ ಅಂದ್ರೆ ಯಾವ ತರನಾಗಿ ನೀವು ಈ ಬುಡಕಟ್ಟು ಜನಾಂಗ ಅಲ್ಲದವರಿಗೆ ಅಂದ್ರೆ ನೋಡ್ರಿ ಯಾವ ತರನಾಗಿ ನೀವು ಮೈತಿ ಪಂಗಡಕ್ಕೆ ನೀವು ಏನ್ ರಿಸರ್ವೇಷನ್ ಕೊಡ್ತಿದ್ರೆ ಎಸ್ಸಿ ಸ್ಟೇಟಸ್ ಅನ್ನ ಕೊಡ್ತಿದ್ರಲ್ಲ ಅದ್ರ ವಿರುದ್ಧವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಮಣಿಪುರ ತುಂಬಾ ಎಲ್ಲ ರ್ಯಾಲಿಯನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಅಲ್ಲಿ ಏನಾಗುತ್ತಂದ್ರೆ ದಂಗೆಗಳಾಗುತ್ತೆ. ಫಸ್ಟ್ ಏನಪ್ಪ ಅಂದ್ರೆ ಈ ಕುಕಿ ವಿಲೇಜ್ ಅಲ್ಲಿ ಇರುವಂತದ್ದು ಏನಪ್ಪ ಅಂದ್ರೆ ಎಸ್ಕಲೇಟ್ ಆಗಿ ದಂಗೆ ಆಗುತ್ತೆ. ಎರಡನೇದು ಈ ಹೈಕೋರ್ಟ್ ರೆಕಮೆಂಡೇಶನ್ ಮಾಡಿದ್ರ ವಿರುದ್ಧ ಏನಪ್ಪಾ ಅಂದ್ರೆ ರ್ಯಾಲೀಸ್ ಅನ್ನ ಮಾಡಿದಾಗ ಅಲ್ಲಿ ಈ ರ್ಯಾಲೀಸ್ ಮಾಡಿದವರು ಮತ್ತೆ ಅದರ ವಿರುದ್ಧವಾಗಿರೋರ್ ಮಧ್ಯೆ ದಂಗೆಗಳಾಗಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಹಿಂಸಾಚಾರ ತಿರುಗುತ್ತೆ. ಹಾಗಾಗಿ ನೋಡ್ರಿ ಮಣಿಪುರ್ ಗವರ್ಮೆಂಟ್ ಅಥವಾ ಸರ್ಕಾರ ಈಗ ಏನ್ ಮಾಡಿದೆ ಅಂದ್ರೆ ಶೂಟ್ ಯಾಟ್ ಸೈಟ್ ಅಂದ್ರೆ ಎಲ್ಲಿ ಸಿಗ್ತಾರೆ ಅಲ್ಲಿ ನೀವೇನಪ್ಪ ಅಂದ್ರೆ ಗುಂಡು ಹೊಡೆಯುವಂತ ಆಧಾರವನ್ನ ಕೊಟ್ಟಿದ್ದಾರೆ. ಸೊ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಏನಿದೆ ಅಂದ್ರೆ ಅ ಬೂಸ್ಟ್ ಫಾರ್ ಸೈನ್ಸ್ ಅ ವೈಡರ್ ವಿಂಡೋ ಟು ದ ಯೂನಿವರ್ಸ್. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ವಿಜ್ಞಾನವನ್ನ ನಾವು ಯಾವ ತರನಾಗಿ ನೋಡಬಹುದು, ಯೂನಿವರ್ಸ್ ಅನ್ನ ನಾವು ಯಾವ ತರನಾಗಿ ತಿಳ್ಕೊಬಹುದು, ಇನ್ನು ಹೆಚ್ಚಿನ ಅನ್ವೇಷಣೆ ಯಾವ ತರ ಮಾಡಬಹುದು, ಅದಕ್ಕೆ ನಾವೆಲ್ಲ ಏನ್ ಮಾಡಬಹುದು, LIGO ಯಾವ ತರನಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಆಥರ್ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಆಥರ್ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಈಗ ಒಂದು ಡಿಸ್ಟೆನ್ಸ್ ಇನ್ವರ್ಸ್ ಅಂದ್ರೆ ನೋಡ್ರಿ ನಮ್ಮ ಬಿಟ್ಟು ಏನಪ್ಪ ಅಂದ್ರೆ ಬೇರೆ ಒಂದು ನಾವೀಗ ಹೆಂಗ ಸೌರ ಮಂಡಳ ಇದೆಯಲ್ಲ ಅದೇ ತರನಾಗಿ ಇನ್ನೊಂದು ಸೌರ ಮಂಡಳ ಇರ್ಬೋದು. ಬೇರೆ ಬೇರೆದ್ರಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಬ್ಲಾಕ್ ಹೋಲ್ಸ್ ಏನಿರುತ್ತೆ ಅದು ಮರ್ಜ್ ಆಗುತ್ತೆ ಅಂದ್ರೆ ನೋಡ್ರಿ ಕಪ್ಪು ಕೇಂದ್ರಗಳು ಏನಂತವಲ್ಲ ಅವು ಮರ್ಜ್ ಆಗುತ್ತೆ. ಸೂಪರ್ನೋವಾ ಏನಾಗುತ್ತೆ ಅಂದ್ರೆ ಬರ್ಸ್ಟ್ ಆಗುತ್ತೆ. ನ್ಯೂಟ್ರಾನ್ ಸ್ಟಾರ್ಗಳು ಏನಪ್ಪ ಅಂದ್ರೆ ಒಂದಕ್ಕೊಂದು ಕೊಲೈಡ್ ಆಗುತ್ತೆ. ಸೊ ಈ ತರನಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಕಾಸ್ಮೋಸ್ ವೇವ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ನೋಡ್ರಿ ಈ ತರದ ರಿಪೆಲ್ ಇವೆಂಟ್ಸ್ ಆಗೋದ್ರಿಂದ ನೋಡ್ರಿ ಆ ಒಂದು ಸ್ಪೇಸ್ ಅಲ್ಲಿ ಅಥವಾ ಆ ಒಂದು ವಾತಾವರಣದಲ್ಲಿ ಏನಪ್ಪ ಅಂದ್ರೆ ಗ್ರಾವಿಟೇಷನಲ್ ವೇವ್ಸ್ ಅಂದ್ರೆ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಗುರುತ್ವಾಕರ್ಷಣೆಯ ಈ ಒಂದು ವೇವ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಗ್ರಾವಿಟೇಷನಲ್ ವೇವ್ ಅನ್ನ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ 2015 ಕಂಡುಹಿಡಿತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಲೇಸರ್ ಇಂಟ್ರೋ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಟೈಮ್ 2015 ನೋಡ್ರಿ ಗ್ರಾವಿಟೇಷನಲ್ ವೇವ್ಸ್ ಅನ್ನ ಕಂಡುಹಿಡಿತಾರೆ. ಕಂಡಿಡಿದ ಏನಪ್ಪ ಅಂದ್ರೆ ನಮ್ಮ ಯೂನಿವರ್ಸ್ ಅಂದ್ರೆ ನಮ್ಮ ವಿಶ್ವದ ಬಗ್ಗೆ ಇರುವಂತ ನಾಲೆಜ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇನ್ನೂ ಎಕ್ಸ್ಪ್ಯಾಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ ಈ ಅಮೆರಿಕದವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಮೆರಿಕದ ಸೈನ್ಸ್ ಫೌಂಡೇಶನ್ ಏನ್ ಮಾಡ್ತಿದ್ರು ಅಂದ್ರೆ ಅಮೆರಿಕದ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಕೈಗೂಡಿಸಿದ್ರೆ ಯಾವ್ದ್ರ ಬಗ್ಗೆ ಅಂದ್ರೆ ಈ ಒಂದು ಗ್ರಾವಿಟೇಷನಲ್ ವೇವ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಕೈಗೂಡಿಸಿದ್ರೆ. ಇದ್ರ ಜೊತೆಗೆ ನೋಡ್ರಿ ಭಾರತದ ಏನಪ್ಪ ಅಂದ್ರೆ ರಾಜಾ ರಮಣ್ಣ ಸೆಂಟರ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ RRCIT ರಾಜಾ ರಮಣ್ಣ ಸೆಂಟರ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆಯಲ್ಲ ಇವ್ರ ಜೊತೆನೂ ಕೂಡ ಕೈಯನ್ನ ಜೋಡಿಸಿದ್ದಾರೆ. ನೋಡ್ರಿ RRCIT ಅನ್ನೋದೇನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಮತ್ತೆ ಕೇಂದ್ರ ಸರ್ಕಾರ ಅಂದ್ರೆ ಭಾರತದ ಸರ್ಕಾರದ ಕೆಳಗಡೆ ಇದೇನಪ್ಪ ಅಂದ್ರೆ ಕೆಲಸ ಮಾಡುತ್ತೆ. ಇವರು ಕೂಡ ಏನಪ್ಪಾ ಅಂದ್ರೆ ಈಗ ಒಂದು LIGO ಅಂದ್ರೆ ನೋಡ್ರಿ ಲೇಸರ್ ಇಂಟರ್ ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಇಂಡಿಯಾನ ಏನ್ ಮಾಡ್ಬೇಕಂದ್ರೆ ತೆಗಿಬೇಕಂತ ಮಾಡಿದ್ದಾರೆ. ಸೊ ನೋಡ್ರಿ ಇದೇನೇನಪ್ಪ ಅಂದ್ರೆ ಒಳ್ಳೆ ಕೊಲಾಬರೇಷನ್ ಅಂದ್ರೆ ನಮ್ಮ ಮತ್ತೆ ಅಮೆರಿಕದ ಮಧ್ಯೆ ಆದಂತ ಒಳ್ಳೆ ಸಹಕಾರ. ಸೊ ನೋಡ್ರಿ ಇದಕ್ಕೋಸ್ಕರ ಭಾರತ ಸರ್ಕಾರ ಈಗ ಏನಪ್ಪಾ ಅಂದ್ರೆ $320 million ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಅನ್ವೇಷಣೆಗಳಾಗುತ್ತೆ. ಜೊತೆಗೆ ಭಾರತದಲ್ಲಿ ಮಾತ್ರ ಅಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಜಗತ್ತಿನಾದ್ಯಂತ ಹೆಚ್ಚಿನ ಅನ್ವೇಷಣೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ 1916 ಅಂದ್ರೆ ಅವರು ಥಿಯರಿ ಆಫ್ ರಿಲೇಟಿವಿಟಿ ಏನ್ ಹೇಳ್ತಾರಲ್ಲ ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಫಿನಾಮಿನಾ ಬಗ್ಗೆ ಹೇಳ್ತಾರೆ. ಅಂದ್ರೆ ಯಾವ ತರನಾಗಿ ಗ್ರಾವಿಟೇಷನಲ್ ವೇವ್ ಫಾರ್ಮ್ ಆಗತ್ತೆ ಅಂತ ಹೇಳಪ್ಪ ಅಂದ್ರೆ 1916 ಏನಪ್ಪಾ ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳ್ತಾರೆ. ಆದ್ರೆ ನೋಡ್ರಿ ಇದನ್ನ ಫಿಸಿಸಿಸ್ಟ್ ಗೆ ಅಂದ್ರೆ ವಿಜ್ಞಾನಿಗಳಿಗೆ ಪ್ರೂವ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಮತ್ತೊಂದು ಶತಮಾನಗಳೇ ಬೇಕಾಯ್ತು. ಅಂದ್ರೆ ನೋಡ್ರಿ ಐನ್ಸ್ಟೈನ್ ಯಾವ ತರನಾಗಿ ಅಬ್ಸರ್ವೇಷನ್ ಮಾಡಿ ಗುರುತ್ವಾಕರ್ಷಣೆ ಏನಪ್ಪಾ ಅಂದ್ರೆ ಈ ಒಂದು ವೇವ್ಸ್ ಇದೆ ಅಂತ ಹೇಳಿದ್ರಲ್ಲ ಅದನ್ನ ಪ್ರೂವ್ ಮಾಡಕ್ಕೆ ಮತ್ತೊಂದು ಶತಮಾನ ಬೇಕಾಯ್ತು. ಆಮೇಲೆ ನೋಡ್ರಿ ಆಸ್ಟ್ರಾನಮಿನ ನಾವು ನೋಡ್ದಂಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಸಿಗುತ್ತೆ. ಎಸ್ಪೆಷಲಿ ನೋಡ್ರಿ ಇಲ್ಲಿ ನಮಗೆ ಬೆಳಕು ಸಿಗುತ್ತೆ, ಬೆಳಕಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಸಿಗುತ್ತೆ. ಎಸ್ಪೆಷಲಿ ರೇಡಿಯೋ ವೇವ್ಸ್ ಇರುತ್ತೆ, ಇನ್ಫ್ರಾರೆಡ್ IR ವೇವ್ಸ್ ಇರುತ್ತೆ, ವಿಸಿಬಲ್ ಲೈಟ್ ಇರುತ್ತೆ, ಹೈ ಎನರ್ಜಿ ಇರುತ್ತೆ, ಎಕ್ಸ್ರೇಸ್ ಇರುತ್ತೆ ಮತ್ತೆ ಗಾಮಾ ರೇಸ್ ಇರುತ್ತೆ. ಅಂದ್ರೆ ಲೈಟ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ನೋಡ್ರಿ ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ವಿಸಿಬಲ್ ಲೈಟ್,
ಹೈ ಎನರ್ಜಿ ಎಕ್ಸ್ ರೇಸ್ ಗಾಮಾ ರೇಸ್ ಇವೆಲ್ಲ ಸಿಗುತ್ತಲ್ಲ, ಆದ್ರೆ ಏನಪ್ಪ ಅಂದ್ರೆ ಈ ಗುರುತ್ವಾಕರ್ಷಣೆಯ ಒಂದು ವೇವ್ಸ್ ಅಥವಾ ಗ್ರಾವಿಟೇಷನಲ್ ವೇವ್ಸ್ ಅನ್ನೋದಿದೆಲ್ಲ, ಇದೇನಪ್ಪ ಅಂದ್ರೆ ಮೂಲಭೂತವಾಗಿ ಏನಪ್ಪ ಅಂದ್ರೆ ಡಿಫ್ರೆಂಟ್ ಆಗಿದೆ. ಎಸ್ಪೆಷಲಿ ಇದೇನಪ್ಪ ಅಂದ್ರೆ ಸ್ಪೇಸ್ ಅಲ್ಲಿ ರಿಪಲ್ ಎಫೆಕ್ಟ್ ಅನ್ನ ಕೊಡುತ್ತೆ. ಸೊ ನೋಡ್ರಿ, ರಿಪಲ್ ಎಫೆಕ್ಟ್ ಅಥವಾ ರೈಪಲ್ ಎಫೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದು ಕಲ್ಲನ್ನ ನೀವು ಎಸೆದಾಗ ಯಾವ್ದಕ್ಕೆ, ಒಂದು ಹಳ್ಳಕ್ಕಾಗ್ಲಿ ಬೇರೆ ಕಡೆ ಆಗ್ಲಿ ಮೇಲ್ಗಡೆಯಿಂದ ಒಂದು ಕಲ್ಲನ್ನ ಎಸೆದಾಗ ನೋಡ್ರಿ, ಅದೇನಪ್ಪ ಅಂದ್ರೆ ಈ ತರನಾಗ ಏನಂದ್ರೆ ವೇವ್ಸ್ ಅನ್ನ ಹರಡ್ತಾ ಹೋಗುತ್ತೆ. ಅದ್ರ ಸುತ್ತಲೇ ಏನಪ್ಪಾ ಅಂದ್ರೆ ವೇವ್ಸ್ ಈ ತರನಾಗ ಹರಡ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರಿಪಲ್ಸ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸಮುದ್ರದ ಅಲೆಗಳು ಏನ್ ಬರುತ್ತಲ್ಲ ಆ ತರನಾಗ ಅಲೆಗಳು ಫಾರ್ಮ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರಿಪಲ್ಸ್ ಅಂತ ಕರಿತೀವಿ. ಆ ತರನಂತ ರಿಪಲ್ಸ್ ವೇವ್ ಅನ್ನ ನಾವೇನಪ್ಪ ಅಂದ್ರೆ ಈ ಆಕಾಶದಲ್ಲಿ ಕೂಡ ನೋಡಬಹುದು ಅಥವಾ ಯೂನಿವರ್ಸ್ ಅಲ್ಲೂ ಕೂಡ ನೋಡಬಹುದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ಈ ಒಂದು ಗ್ರಾವಿಟೇಷನಲ್ ವೇವ್ಸ್ ಅಂತ ಹೇಳಿ ನಾವು ಕರಿತೀವಿ. 2015 ನೋಡ್ರಿ, ಮಾನವನ ಒಂದು ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ಫಿಸಿಸಿಸ್ಟ್ ಏನ್ ಮಾಡಿದ್ರೆ ಅಂದ್ರೆ ಅಬ್ಸರ್ವೇಷನ್ ಅನ್ನ ಮಾಡಿದ್ರೆ ಏನಂದ್ರೆ ಗ್ರಾವಿಟೇಷನಲ್ ವೇವ್ಸ್ ಏನಿದೆ ಅಂದ್ರೆ ಈ ಒಂದು ಗುರುತ್ವಾಕರ್ಷಣೆ ಬಲದ ವೇವ್ಸ್ ಗಳೇನಿದೆ, ಅಲೆಗಳೇನಿದೆ, ಈ ಗುರುತ್ವಾಕರ್ಷಣೆ ಅಲೆಗಳನ್ನ ನೋಡ್ರಿ ಎರಡು ಬ್ಲಾಕ್ ಹೋಲ್ಸ್ ಮರ್ಜ್ ಆಗ್ತಾ ಇರೋದ್ರಿಂದ, ಅಂದ್ರೆ ಎರಡು ಬ್ಲಾಕ್ ಹೋಲ್ಸ್ ಏನಪ್ಪಾ ಅಂದ್ರೆ ಕೂಡ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಎಮಿಟ್ ಆಗ್ತಾ ಇದೆ. ಅಂದ್ರೆ ಎರಡು ಬ್ಲಾಕ್ ಹೋಲ್ಸ್ ನೋಡ್ರಿ ಒಂದಕ್ಕೊಂದು ಈಗ ಕೂಡ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಅಲೆಗಳು ಏನಾಗ್ತದೆ ಅಂದ್ರೆ ಹೇಳ್ತಾ ಇದೆ ಅಂತ ಹೇಳಿದ್ರು. ಇವು ನೋಡ್ರಿ ನಮ್ಮ ಸೌರಮಂಡಲದಿಂದ ಅಥವಾ ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿ ಇದಾವೆ ಅಂದ್ರೆ 1.3 ಮಿಲಿಯನ್ ಲೈಟ್ ಇಯರ್ಸ್. ಅಂದ್ರೆ ನೋಡ್ರಿ 1.3 ಮಿಲಿಯನ್ ಲೈಟ್ ಇಯರ್ಸ್ ಅಂದ್ರೆ 13 ಲಕ್ಷ ಏನಪ್ಪಾ ಅಂದ್ರೆ ಲೈಟ್ ವರ್ಷಗಳು, ಅಥವಾ ಒಂದು ಲೈಟ್ ಇಯರ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ಟ್ರಾವೆಲ್ ಅನ್ನ ಮಾಡುತ್ತಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಲೈಟ್ ಇಯರ್ಸ್ ಅಂತ ಕರಿತೀವಿ. ಅಷ್ಟು ನಾವು ಏನಪ್ಪಾ ಅಂದ್ರೆ ಅಷ್ಟು ದೂರದಲ್ಲಿ ಇವೇನಪ್ಪ ಅಂದ್ರೆ ಗ್ರಾವಿಟೇಷನಲ್ ವೇವ್ಸ್ ಫಾರ್ಮ್ ಆಗ್ತಿದೆ. ನೋಡ್ರಿ 13 ಲಕ್ಷ ಲೈಟ್ ಇಯರ್ಸ್ ದೂರದಲ್ಲಿ ಏನಪ್ಪಾ ಅಂದ್ರೆ ಎರಡು ಬ್ಲಾಕ್ ಹೋಲ್ಸ್ ಮರ್ಜ್ ಆಗ್ತಿರೋದ್ರಿಂದ, ಅಂದ್ರೆ ಎರಡು ಬ್ಲಾಕ್ ಹೋಲ್ಸ್ ಏನಪ್ಪಾ ಅಂದ್ರೆ ಕೂಡ್ತಾ ಇರೋದ್ರಿಂದ ನಮ್ಗೆ ಏನಂದ್ರೆ ಗುರುತ್ವಾಕರ್ಷಣೆ ಅಲೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೋಸ್ಕರ ನೋಡ್ರಿ ನೋಬೆಲ್ ಪ್ರೈಸ್ ಏನಿದೆಯಲ್ಲ ಆ ನೋಬೆಲ್ ಪ್ರೈಸ್ ಕೂಡ ಅವರಿಗೆ ದೊರೆಯಿತು. ಎಸ್ಪೆಷಲಿ ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ನ ತೆಗೆದ್ರು, ಅದನ್ನ ನಾವೇನಂತ ಕರಿಬಹುದು ಅಂದ್ರೆ LIGO ಅಂತ ಕರಿಬಹುದು. ಸೊ ನೋಡ್ರಿ ಈ ರಿಸರ್ಚ್ ಇನಿಷಿಯೇಟಿವ್ಸ್ ನ ಮಾಡಿದ್ಯಾರಪ್ಪ ಅಂದ್ರೆ US ನ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅವ್ರು ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಈ ರಿಸರ್ಚ್ ಅನ್ನ ಏನಪ್ಪಾ ಅಂದ್ರೆ 1970s ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ 1970ರ ದಶಕದಿಂದ ಏನಪ್ಪಾ ಅಂದ್ರೆ ಈ ಒಂದು ಅನ್ವೇಷಣೆಗೆ ಏನಪ್ಪಾ ಅಂದ್ರೆ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ US ನ್ಯಾಷನಲ್ ಸೈನ್ಸ್ ಅವರು. ಈ LIGO ಏನಿದೆ ನೋಡ್ರಿ, LIGO ಅಂದ್ರೆ ಲೇಸರ್ ಇನ್ಫರ್ ಮೆಟ್ರೋ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಏನಿದೆಲ್ಲ, ಇದೇನಪ್ಪಾ ಅಂದ್ರೆ ಫಸ್ಟ್ ಗ್ರಾವಿಟೇಷನಲ್ ಅಬ್ಸರ್ವೇಷನ್. ಇದನ್ನೇನಪ್ಪಾ ಅಂದ್ರೆ ಒಂದು ನಾವು ವಿಜ್ಞಾನಿಗಳ ಸಹಕಾರ ಅನ್ಬಹುದು ಅಥವಾ ಕೊಲಾಬ್ರೇಷನ್ ಅನ್ಬಹುದು. ಜೊತೆಗೆ ನೋಡ್ರಿ ಇಂಜಿನಿಯರಿಂಗ್ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಈ ತರನಾಗಿ LIGO ಲೇಸರ್ ಇನ್ಫರ್ ಮೆಟ್ರೋ ಏನಿದೆಲ್ಲ, ಲೇಸರ್ ಇಂಟರ್ಫೆರೋಮೀಟರ್ ಏನಿದೆಲ್ಲ, ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಸಾಧನೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅಬ್ಸರ್ವೇಷನ್ ಸೆಂಟರ್ ನ ತೆಗೆದಿದ್ದಾರೆ. ಇವು ನೋಡ್ರಿ ಎರಡು ಫೆಸಿಲಿಟೀಸ್ ಇದೆ, ಯಾವುದು ಲೇಸರ್ ಇಂಟರ್ಫೆರೋಮೀಟರ್ ಏನಪ್ಪಾ ಅಂದ್ರೆ ಎರಡು ಫೆಸಿಲಿಟೀಸ್ ಇದೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಒಂದೇನಪ್ಪಾ ಅಂದ್ರೆ ಸ್ಪೆಸಿಫಿಕ್ ನಾರ್ತ್ ಈಸ್ಟ್, ಅಂದ್ರೆ ನೋಡ್ರಿ ಈ ಪೆಸಿಫಿಕ್ ಏನು ಸಮುದ್ರ ಇದೆಯಲ್ಲ ಅದರ ವಾಯುವ್ಯ ಭಾಗಕ್ಕಿದೆ, ಎಸ್ಪೆಷಲಿ ಹ್ಯಾನ್ಫೋರ್ಡ್ ವಾಷಿಂಗ್ಟನ್ ಅಲ್ಲಿ ಇದ್ರೆ. ಇನ್ನೊಂದು ಏನಪ್ಪಾ ಅಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋ ಲಿವಿಂಗ್ಸ್ಟನ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು LIGO ಅಥವಾ ಲೇಸರ್ ಇಂಟರ್ಫೆರೋಮೀಟರ್ ಏನಪ್ಪಾ ಅಂದ್ರೆ ಅಬ್ಸರ್ವೇಷನ್ ಸೆಂಟರ್ ಇದೆ, ಎಸ್ಪೆಷಲಿ ಲೂಸಿಯಾನಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ LIGO ಏನ್ ಮಾಡತ್ತಪ್ಪ ಅಂದ್ರೆ ಯಾವ ತರನಾಗಿ ಈ ಒಂದು ಆಕಾಶದಲ್ಲಾದಂತ ರಿಪಲ್ಸ್ ಅಥವಾ ಈ ಅಲೆಗಳನ್ನ ಡಿಟೆಕ್ಟ್ ಮಾಡತ್ತಂದ್ರೆ, ಸೊ ನೋಡ್ರಿ ಅಲೆಗಳು ಫಾರ್ಮ್ ಆದಾಗ ಏನಪ್ಪಾ ಅಂದ್ರೆ ಈ ತರನಾಗಿ ಫಾರ್ಮ್ ಆಗಿರುತ್ತೆ. ಒಂದ್ ಕಡೆ ನಿಮಗೆ ನೋಡಿದಾಗ ಜಾಸ್ತಿ ಏನಂದ್ರೆ ವೇವ್ ಲೆಂತ್ ಇರುತ್ತೆ, ಬರ್ಬರ್ತಾ ಕಮ್ಮಿ ಆಗುತ್ತೆ. ಅಂದ್ರೆ ನೋಡ್ರಿ ಒಂದ್ ಕಡೆ ಒಂದ್ಸರಿ ಏನಾಗತ್ತಪ್ಪ ಅಂದ್ರೆ ವೇವ್ ಅದು ಸ್ಟ್ರೆಚ್ ಆಗುತ್ತೆ ಅಂದ್ರೆ ಅದು ಅಗಲ ಆಗುತ್ತೆ, ಒಂದ್ ಕಡೆ ಏನಾಗತ್ತಪ್ಪ ಅಂದ್ರೆ ಸ್ಕ್ವೀಸ್ ಆಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಈ ಲೇಸರ್ ಏನ್ ಮಾಡುತ್ತಪ್ಪ ಅಂದ್ರೆ ಯಾವಷ್ಟು ಸ್ಟ್ರೆಚ್ ಆಗುತ್ತೆ ಮತ್ತು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಈ ಅಲೆಗಳು ಬಂದಾಗ ನೋಡ್ರಿ ಸ್ಟ್ರೆಚ್ ಆದಂಗೆ, ಅಂದ್ರೆ ಒಂದಕ್ಕಿಂತ ಒಂದು ಎಕ್ಸ್ಪ್ಯಾಂಡ್ ಆದಾಗ ಒಂದು ಏನಪ್ಪ ಅಂದ್ರೆ ಮತ್ತೆ ಶ್ರಿಂಕ್ ಆದಾಗ ಅಂದ್ರೆ ಕುಬ್ಜಾದಾಗ ಅವುಗಳನ್ನ ಏನಪ್ಪ ಅಂದ್ರೆ ಮೆಜರ್ ಮಾಡುತ್ತೆ. ಇದ್ರ ಮೂಲಕ ಅದೇನ್ ಮಾಡತ್ತಪ್ಪ ಅಂದ್ರೆ ಈ ರಿಫಲ್ ಎಫೆಕ್ಟ್ ಅನ್ನ ಅವ್ರೇನ್ ಮಾಡುತ್ತಂದ್ರೆ ಮೆಜರ್ ಮಾಡುತ್ತೆ, ಯಾವುದು ಲೇಸರ್. ಸೊ ನೋಡ್ರಿ ಈ ತರನಾಗ ಆಗ್ಬೇಕಾದ್ರೆ ನಿಮ್ಗೆ ಏನಂತಂದ್ರೆ ಎಕ್ಸ್ಪ್ಯಾಂಡ್ ಆದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲೊಂದು ವೇವ್ಸ್ ಕ್ರಿಯೇಟ್ ಆಗಿದೆ, ಮತ್ತೆ ಏನಪ್ಪ ಅಂದ್ರೆ ಇದು ಶ್ರಿಂಕ್ ಆದಾಗ ಅಂದ್ರೆ ಕಡಿಮೆ ಆದಾಗ ಗೊತ್ತಾಗುತ್ತೆ ಇದು ಶ್ರಿಂಕ್ ಆಗಿದೆ ಅಂತ. ಅವಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಸೊ ಇಲ್ಲಿ ಒಂದು ವೇವ್ ಇರ್ಬೋದು ಅಥವಾ ಈ ತರದ ಒಂದು ಏನಪ್ಪಾ ಅಂದ್ರೆ ಅಲೆಗಳು ಇರ್ಬೋದು ಅಂತ ಹೇಳಿ ಏನಪ್ಪಾ ಅಂದ್ರೆ ಲೇಸರ್ಸ್ ಇದು ಮೆಜರ್ ಮಾಡುತ್ತೆ. ಈ ಒಂದು LIGO ಕೇವಲ ಏನಪ್ಪಾ ಅಂದ್ರೆ ಒಂದು ಅಬ್ಸರ್ವೇಟರಿ ಅಂತ ಕರೆಯಕ್ಕಾಗಲ್ಲ, ಬದಲಾಗಿ ಇದನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ ಇದೊಂದು ಎಕ್ಸ್ಪೆರಿಮೆಂಟ್ ಅಂತ ಕರಿಬಹುದು, ಅಂದ್ರೆ ಇದೊಂದು ಪರೀಕ್ಷೆ ಅಂತ ಕರಿಬಹುದು. ಆಮೇಲೆ ನೋಡ್ರಿ ನಮ್ಮ ಒಂದು ಯೂನಿವರ್ಸ್ ಏನಿದೆ ಅಂದ್ರೆ ಕಾಂಪ್ಲೆಕ್ಸಿಟಿ ಏನಿದೆಯಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಇದು ಸಹಕಾರ ಮಾಡುತ್ತೆ. ಎಸ್ಪೆಷಲಿ ನೋಡ್ರಿ LIGO ಏನಪ್ಪಾ ಅಂದ್ರೆ ಫಾರ್ ರೀಚಿಂಗ್ ಇಂಪ್ಲಿಕೇಶನ್ಸ್, ಮತ್ತೆ ಏನಪ್ಪಾ ಅಂದ್ರೆ ಈ ಫಿಸಿಕ್ಸ್ ಅಲ್ಲಿ ನಾವು ಯಾವ ಏರಿಯಾನ ಟಚ್ ಮಾಡಕ್ಕಾಗಿಲ್ಲ ಆ ಏರಿಯಾದ ಬಗ್ಗೆ ಅದೇನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಮಾಡುತ್ತೆ, ಆ ಏರಿಯಾದವರೆಗೂ ಅದು ಸ್ಟಡಿ ಮಾಡಕ್ಕೆ ಹೋಗುತ್ತೆ.
ನೋಡ್ರಿ ಇಲ್ಲಿ ಎಲ್ಐಜಿಒ ಇಂದ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಕೆಲವೊಂದಿಷ್ಟು ಕ್ಲೂಸ್ ಗಳು ಸಿಗುತ್ತೆ. ಯಾವ ತರನಾಗ ನೋಡ್ರಿ, ಎರಡು ಬ್ಲಾಕ್ ಹೋಲ್ಸ್ ಏನಪ್ಪಾ ಅಂದ್ರೆ ಮರ್ಜ್ ಆಗುತ್ತೆ ಅಂದ್ರೆ ಕೂಡ್ಕೊಳ್ಳುತ್ತೆ ಅಂತ ಸಿಗುತ್ತೆ. ಜೊತೆಗೆ ನೋಡ್ರಿ ನ್ಯೂಟ್ರಾನ್ ಸ್ಟಾರ್ಸ್ ಕೂಡ ಇಲ್ಲಿ ಇದ್ವು ಅಂದ್ರೆ ನಮ್ಮ ಯೂನಿವರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನ್ಯೂಟ್ರಾನ್ ಸ್ಟಾರ್ಸ್ ಕೂಡ ಏನಪ್ಪಾ ಅಂದ್ರೆ ಇದ್ವು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಯೂನಿವರ್ಸ್ ಫಾರ್ಮೇಶನ್ ಯಾವ ತರನಾಗ ಆಯ್ತು ಅಂದ್ರೆ ಯೂನಿವರ್ಸ್ ಅಂದ್ರೆ ನಮ್ಮ ಜಗತ್ತು ಯಾವ ತರನಾಗ ಹುಟ್ಕೊಂತು ಅನ್ನೋದ್ರ ಬಗ್ಗೆ ಕೂಡ ಏನಪ್ಪಾ ಅಂದ್ರೆ ಇದು ಮಾಹಿತಿಯನ್ನ ಕೊಡುತ್ತೆ. ಆಮೇಲೆ ನೋಡ್ರಿ ಇದು ಏನ್ ಮಾಡಿದೆ ಅಂದ್ರೆ ಆಸ್ಟ್ರೋನಮರ್ಸ್ ಗೆ ಅಂದ್ರೆ ಯಾರೆಲ್ಲ ಸೈಂಟಿಸ್ಟ್ ಇದಾರಲ್ಲ, ಯಾರೆಲ್ಲ ಯೂನಿವರ್ಸ್ ಅನ್ನ ಸ್ಟಡಿ ಮಾಡುವಂತ ಖಗೋಳ ಶಾಸ್ತ್ರಜ್ಞರಲ್ಲ, ಅವರಿಗೆ ಒಂದು ಹೊಸ ವೇವ್ ಅನ್ನ ಕೊಟ್ಟಿದೆ ಅಥವಾ ಹೊಸದಾಗಿರುವಂತಹ ಒಂದು ಅವಕಾಶವನ್ನ ಕೊಟ್ಟಿದೆ. ಯಾವ ತರನಾಗಿ ನಾವು ಯೂನಿವರ್ಸ್ ಫಾರ್ಮೇಶನ್ ಆಯ್ತಂತ ಕೇವಲ ಖಗೋಳವನ್ನ ನೋಡ್ಕೊಳ್ತಾ ತಿಳ್ಕೊತಿದ್ವಿ ಅಥವಾ ಆಕಾಶವನ್ನ ನೋಡ್ಕೊಳ್ತಾ ತಿದ್ಕೊಳ್ತಿದ್ವಲ್ಲ, ಅದ್ರ ಜೊತೆ ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಇನ್ಮೇಲಿಂದ ನಾವೇನಪ್ಪ ಅಂದ್ರೆ ಈ ಒಂದು ಗುರುತ್ವಾಕರ್ಷಣೆಯ ಒಂದು ಅಲೆಗಳೇನಿದೆಲ್ಲ ಇದರಿಂದ ನಾವು ತಿಳ್ಕೊಬಹುದು ಅಂದ್ರೆ ಖಗೋಳ ಫಾರ್ಮೇಶನ್ ಯಾವ ತರನ ಆಯ್ತು, ಈ ಒಂದು ಬ್ಲಾಕ್ ಬಾಡಿ ಮರ್ಜ್ ಆದ್ರೆ ಯಾವ ಎಷ್ಟು ಏನಪ್ಪಾ ಅಂದ್ರೆ ಗ್ರಾವಿಟೇಷನಲ್ ವೇವ್ಸ್ ಬರುತ್ತೆ, ಮತ್ತೆ ನೋಡ್ರಿ ನ್ಯೂಟ್ರಾನ್ ಸ್ಟಾರ್ಸ್ ಇದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ನಮ್ಗೆ ಸ್ಟಡಿ ಮಾಡಕ್ ಏನಪ್ಪಾ ಅಂದ್ರೆ ಹೊಸ ಹೊಸ ಒಂದು ಹಾದಿಯನ್ನ ಇದೇನ್ ಮಾಡ್ತಪ್ಪ ಅಂದ್ರೆ ಮಾಡಿಕೊಡುತ್ತೆ. ಯಾವುದು ಗ್ರಾವಿಟೇಷನಲ್ ವೇವ್ಸ್ ಡಿಸ್ಕವರಿ ಏನಿದೆಲ್ಲ ಇದು ಏನಪ್ಪಾ ಅಂದ್ರೆ ನಮಗೆ ಒಂದು ಹೊಸ ಅವಕಾಶವನ್ನ ಖಗೋಳವನ್ನ ಅಧ್ಯಯನ ಮಾಡಕ್ಕೆ ಮಾಡಿಕೊಡ್ತು. ಇದರಿಂದಾಗಿ ನೋಡ್ರಿ ಈಗ ಈ ಒಂದು ಆಥರ್ ಏನ್ ಮಾಡ್ತಿದ್ರೆ ಅಂದ್ರೆ ಅಪ್ರಿಷಿಯೇಷನ್ ನ ಮಾಡ್ತಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ 320 ಮಿಲಿಯನ್ ಡಾಲರ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಎಲ್ಐಜಿಒ ಇಂಡೋ ನ ಎಲ್ಐಜಿಒ ಸೆಂಟರ್ಸ್ ಅನ್ನ ನಾವೇನ್ ತರಿತಿದ್ವಿ ಅಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರ್ ನ ಏನ್ ತೆಗಿತಿದ್ವಲ್ಲ ಅದಕ್ಕೆ ಅವ್ರ ಏನಪ್ಪಾ ಅಂದ್ರೆ ಅಪ್ರಿಷಿಯೇಟ್ಸ್ ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಯುಎಸ್ ಅಲ್ಲಿ ಯಾವ ತರನಾಗಿದೆ ಏನಪ್ಪಾ ಅಂದ್ರೆ ಈ ರಿಸೋರ್ಸ್ ಸ್ಟೂಡೆಂಟ್ಸ್ ಗೆ ಅಂದ್ರೆ ಈಗ ನೋಡ್ರಿ ಯಾರೆಲ್ಲ ರಿಸರ್ಚ್ ಮಾಡ್ತಿರ್ತಾರಲ್ಲ ಅವರಿಗೆ ಮತ್ತೆ ಏನಪ್ಪಾ ಅಂದ್ರೆ ವಿಜ್ಞಾನಿಗಳಿಗೆ ಮತ್ತೆ ಈ ಒಂದು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿದೆ, ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಸ್ಥಳೀಯ ಸಮುದಾಯಗಳಿಗೂ ಯಾವ ತರನಾಗಿ ಅನುಕೂಲ ಆಗ್ತಿದೆಯಲ್ಲ ಅದೇ ತರನ ನೋಡ್ರಿ ಈ ಒಂದು ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರ್ ಸೆಂಟರ್ ನ ಮಾಡೋದ್ರಿಂದ ನೋಡ್ರಿ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ಹೊಸ ಅವಕಾಶಗಳನ್ನ ಕ್ರಿಯೇಟ್ ಮಾಡುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಹಿಂಗೋಲಿ ಒಂದು ಜಿಲ್ಲೆಯಲ್ಲಿ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ನೋಡ್ರಿ ಎಲ್ಐಜಿಒದಿಂದ ಏನಪ್ಪಾ ಅಂದ್ರೆ ಲಕ್ಷಾಂತರ ಜಾಬ್ ಕ್ರಿಯೇಟ್ ಆಗ್ಬೋದು, ಅಂದ್ರೆ ಎಲ್ಐಜಿಯಿಂದ ನಮ್ಗೆ ಏನಪ್ಪಾ ಅಂದ್ರೆ ಹೊಸ ಹೊಸ ಲಕ್ಷಾಂತರ ಎಲ್ಲ ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇದು ಟೆಕ್ನಿಕಲ್ ವರ್ಕ್ ಫೋರ್ಸ್ ಅಲ್ಲಿ ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ವಿಜ್ಞಾನಿಗಳಿಗೆ ಏನಪ್ಪಾ ಅಂದ್ರೆ ಹೊಸ ಹೊಸ ಅವೆನ್ಯೂಸ್ ಅಂದ್ರೆ ಹೊಸ ಹೊಸ ಅನ್ವೇಷಣ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮುಂದಿನ ಜನರೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟೆಮ್ ಲೀಡರ್ಸ್ ಅನ್ನ ಇದು ತಯಾರು ಮಾಡುತ್ತೆ. ಸ್ಟೆಮ್ ಅಂದ್ರೆ ನೋಡ್ರಿ ಸೈನ್ಸ್ ಟೆಕ್ನಾಲಜಿ ಮತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಲೀಡರ್ಸ್ ಇದಾರೆ ಅಥವಾ ನಾಯಕರು ಇದಾರಲ್ಲ, ಈ ನಾಯಕರುಗಳನ್ನ ಏನಪ್ಪಾ ಅಂದ್ರೆ ಇದು ತಯಾರು ಮಾಡುವಲ್ಲಿ ಅನುಕೂಲವನ್ನ ಮಾಡಿಕೊಡುತ್ತೆ. ಹಾಗಾದ್ರೆ ಏನೆಲ್ಲ ನಮ್ಗೆ ಫಲಾನುಭವತೆಗಳಿದೆ, ಇದರಿಂದ ಆಗುವಂತಹ ಬೆನಿಫಿಟ್ಸ್ ಅಂದ್ರೆ ನೋಡ್ರಿ ನಾವೊಂದೇನಪ್ಪಾ ಅಂದ್ರೆ ಜಾಗತಿಕ ನೆಟ್ವರ್ಕ್ ಅನ್ನ ಜಾಯಿನ್ ಆಗೋದ್ರಿಂದ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯುಎಸ್ ಅಲ್ಲಿರುವಂತಹ 2 ಎಲ್ಐಜಿಒ ಸೆಂಟರ್ಸ್ ಅನ್ನ ನಾವು ಜಾಯಿನ್ ಆಗೋದ್ರಿಂದ, ಜೊತೆಗೆ ನೋಡ್ರಿ ಇಟಲಿಯಲ್ಲಿರುವಂತಹ ವೈಗ್ರೋ ಎಲ್ಐಜಿಒ ಸೆಂಟರ್ಸ್ ಅನ್ನ ನಾವು ಜಾಯಿನ್ ಆಗೋದ್ರಿಂದ, ಜೊತೆಗೆ ಏನಪ್ಪಾ ಅಂದ್ರೆ ಕಮಿಯೋಕೋ ಗ್ರಾವಿಟೇಷನಲ್ ವೇವ್ ಡಿಟೆಕ್ಟರ್ ಇದಲ್ಲಿ ಜಪಾನ್ ಅಲ್ಲಿ ಇದೆಯಲ್ಲ ಇದನ್ನ ಜಾಯಿನ್ ಆಗೋದ್ರಿಂದ ನೋಡ್ರಿ ಎಲ್ಐಜಿಒ ಇಂಡಿಯಾಗೆ ಅಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಸೆಂಟರ್ ಗೆ ಏನಾಗತ್ತಪ್ಪ ಅಂದ್ರೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ, ಮತ್ತೆ ಅದರ ಬೌಂಡರೀಸ್ ಅನ್ನ ಏನ್ ಮಾಡತ್ತಪ್ಪ ಅಂದ್ರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಜಗತ್ತಿನ ಕೆಲವೊಂದಿಷ್ಟು ಮಿಸ್ಟ್ರೀಸ್ ಏನಿದೆ ಅಂದ್ರೆ ನೋಡ್ರಿ ಜಗತ್ತು ಯಾವ ತರನಾಗಿ ಉದ್ಭವ ಆಯ್ತು, ಈ ಉದ್ಭವ ಕಾರಣಗಳೇನು, ಫಾರ್ಮೇಶನ್ ಯಾವ ತರನಾಗಾಯ್ತು, ಇನ್ನೂ ಕೂಡ ಏನಪ್ಪಾ ಅಂದ್ರೆ ಇದೊಂದು ಏನು ಮಿಸ್ಟ್ರಿ ಆಗಿದೆ ಅಲ್ಲ, ಈ ಮಿಸ್ಟ್ರಿಯನ್ನ ಕಂಡುಹಿಡಿಯೋದಕ್ಕೆ ಏನಪ್ಪಾ ಅಂದ್ರೆ ನಮಗೆ ಅವಕಾಶಗಳು ಸಿಗುತ್ತೆ. ಜೊತೆಗೆ ಇದನ್ನ ಅನ್ಲಾಕ್ ಮಾಡಕ್ ಅಂದ್ರೆ ಈ ಮಿಸ್ಟ್ರಿಯನ್ನ ಸಂಪೂರ್ಣವಾಗಿ ನಾವೇನಪ್ಪ ಅಂದ್ರೆ ಯಾವ ತರನಾಗಿ ಸೈಂಟಿಫಿಕ್ ವೇದಲ್ಲಿ ತಿಳ್ಕೋಬೇಕು ಅನ್ನೋದಕ್ಕೆ ಇದೇನಪ್ಪಾ ಅಂದ್ರೆ ಹೆಲ್ಪ್ ಅನ್ನ ಮಾಡುತ್ತೆ. ಭಾರತದಲ್ಲಿ ಆಗ್ತಿರುವಂತ ಎಲ್ಐಜಿಒ ನೋಡ್ರಿ ಯಾರ್ಯಾರ ಮಧ್ಯೆ ಸಹಕಾರ ಇರುತ್ತಪ್ಪ ಅಂದ್ರೆ ಸೊ ಎಲ್ಐಜಿಒ ಲ್ಯಾಬೊರೇಟರಿ ಇದನ್ನ ಯಾರು ಆಪರೇಟ್ ಮಾಡ್ತಾರಪ್ಪ ಅಂದ್ರೆ ಕ್ಯಾಲಿಟೆಕ್ ಏನಿದೆಲ್ಲ ಕಾಲ್ಟೆಕ್ ಇವ್ರ ಜೊತೆಗೆ ನೋಡ್ರಿ MIT ಜೊತೆಗೆ, ಆಮೇಲೆ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಏನ್ MIT ಗೆ ಫಂಡ್ ಮಾಡುತ್ತಲ್ಲ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಹಕಾರ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ಭಾರತದ RRCAT ರಾಜಾ ರಮಣ್ಣ ಸೆಂಟರ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆಲ್ಲ ಇವ್ರ ಜೊತೆ ಸಹಕಾರ ಇರುತ್ತೆ. ಜೊತೆಗೆ ನೋಡ್ರಿ ಇನ್ಸ್ಟಿಟ್ಯೂಟ್ ಫಾರ್ ಪ್ಲಾಸ್ಮಾ ರಿಸರ್ಚ್ ಅಥವಾ IPR ಅಂತ ಏನ್ ಕರಿತೀವಿ ಇವ್ರ ಜೊತೆಗೆ ನಮ್ಗೆ ಸಹಕಾರ ಇರುತ್ತೆ. ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರಾನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಇವ್ರ ಜೊತೆಗೆ ಸಹಕಾರ ಇರುತ್ತೆ. ಜೊತೆಗೆ ನೋಡ್ರಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂಡ್ ಡೈರೆಕ್ಟರೇಟ್ ಆಫ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಇವ್ರ ಜೊತೆಗೂ ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಸಹಕಾರ ಇರುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇವರೆಲ್ಲರ ಜೊತೆಗೂ ಸಹಕಾರವನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಭಾರತದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ LIGO ಒಂದು ಸೆಂಟರ್ಸ್ ಅನ್ನ ತೆಗಿತಿದ್ದೀವಿ. ಭಾರತದಲ್ಲಿ ನೋಡ್ರಿ LIGO ಸೆಂಟರ್ ನ ನಾವು ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಅನ್ನ ಮಾಡೋದ್ರಿಂದ ಅದನ್ನ ಇದನ್ನ ಕಟ್ಟೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಗ್ರಾವಿಟೇಷನಲ್ ವೇವ್ ದಲ್ಲಿ ನಾವೇನಪ್ಪಾ ಅಂದ್ರೆ ಹೊಸ ಮೈಲ್ ಸ್ಟೋನ್ ಅನ್ನ ಸಾಧನೆ ಮಾಡ್ದಂಗಾಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಯೂನಿವರ್ಸಲ್ ಪ್ರೋಗ್ರೆಸ್ ಯಾವ ತರನಾಗಿದೆ ಅಂದ್ರೆ ನಮ್ಮ ಜಗತ್ತು ಯಾವ ತರನಾಗಿ ಪ್ರೋಗ್ರೆಸ್ ಆಗಿದೆ ಅಥವಾ ಯಾವ ತರನಾಗಿ ಅಭಿವೃದ್ಧಿ ಹೊಂದಿದೆ ಅನ್ನೋದ್ ಬಗ್ಗೆ ತಿಳ್ಕೋಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ವಿಜ್ಞಾನಕ್ಕೆ ಬೌಂಡ್ರಿಯನ್ನ ಮೀರಿ ಅಂದ್ರೆ ಈಗ ನೋಡ್ರಿ ಪ್ರತಿಯೊಂದು ದೇಶಕ್ಕೂ ಒಂದು ಬೌಂಡ್ರಿ ಅಂತ ಇರುತ್ತೆ, ಗಡಿ ಅಂತ ಇರುತ್ತೆ, ಆ ಗಡಿಯನ್ನ ದಾಟಿ ನಾವೇನಪ್ಪಾ ಅಂದ್ರೆ ಸ್ಟಡಿಯನ್ನ ಮಾಡಕ್ಕೆ ನಮ್ಗೆ ಅನುಕೂಲಕರವಾಗಿ
ಇದ್ರ ಜೊತೆಗೆ ನೋಡ್ರಿ ಈ ಅಬ್ಸರ್ವೇಟರಿ ಸೆಂಟರ್ ಇಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮೂಲಭೂತ ಪ್ರಶ್ನೆಗಳೇನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಕಾಸ್ಮೋಸ್ ಅಂದ್ರೆ ನಮ್ಮ ಈ ಒಂದು ವಿಶ್ವಕ್ಕೆ ರಿಲೇಟೆಡ್ ಆದಂತ ಮೂಲಭೂತ ಪ್ರಶ್ನೆಗಳೇನಿದೆಯಲ್ಲ, ಆ ಮೂಲಭೂತ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ನಾವು ಆನ್ಸರ್ ಅನ್ನ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ನಾವು ಲೈಕ್ ಮೈಂಡೆಡ್ ಪಾರ್ಟ್ನರ್ಸ್ ಜೊತೆಗೆ ಅಂದ್ರೆ ನಮ್ಮ ನಮ್ಮ ತರನಾಗಿ ಇರುವಂತ ಬೇರೆ ಬೇರೆ ಇವ್ರ ಜೊತೆಗೆ ನಾವು ಕೆಲಸ ಮಾಡೋದ್ರಿಂದ ನಮ್ಗೇನಾಗುತ್ತಪ್ಪ ಅಂದ್ರೆ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಇನ್ನೂ ಕೂಡ ಹೆಚ್ಚಿನ ನಮ್ಗೇನಪ್ಪ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಆಸಕ್ತಿ ಬರುತ್ತೆ, ಜೊತೆಗೆ ಅಧ್ಯಯನವನ್ನು ನಾವು ಇನ್ನೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಎಫೆಕ್ಟಿವ್ ಆಗಿ ಮಾಡೋದ್ರಿಂದ ಹೆಚ್ಚು ಮಾಹಿತಿಯನ್ನ ನಾವೇನ್ ಮಾಡ್ಕೋಬಹುದು ಅಂದ್ರೆ ಪಡೆದುಕೊಳ್ಬಹುದು. ಇದ್ರ ಜೊತೆಗೆ ನೋಡ್ರಿ ಯಾರಾದ್ರೂ ಹೊಸ ಹೊಸ ವಿಜ್ಞಾನಿಗಳು ಬರಕು ಕೂಡ ಅವಕಾಶ ಇರುತ್ತೆ, ಅಂದ್ರೆ ಖಗೋಳ ವಿಜ್ಞಾನಿಗಳಿಗೆ ಏನಪ್ಪ ಅಂದ್ರೆ ಇದು ಹೊಸ ಅವಕಾಶವನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ ಮುಂದಿನ ಒಂದು ಪೀಳಿಗೆಗೆ ಅಂದ್ರೆ ಈಗಿನ ಪೀಳಿಗೆ ಬಿಟ್ಟು ಮುಂದಿನ ಪೀಳಿಗೆಯಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಖಗೋಳ ವಿಜ್ಞಾನದಲ್ಲಿ ಹೊಸ ಹೊಸ ಅನ್ವೇಷಣೆ ಮಾಡೋದಕ್ಕೆ ಏನಪ್ಪ ಅಂದ್ರೆ ಈ ಒಂದು LIGO ಸೆಂಟರ್ ಏನಪ್ಪ ಅಂದ್ರೆ ಅನುಕೂಲಕರ ಆಗುತ್ತೆ. ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಸೆಂಟರ್ ಏನಪ್ಪ ಅಂದ್ರೆ ಅನುಕೂಲಕರವಾಗಿರುತ್ತೆ ಅಂತೇಳಿ ಇಲ್ಲಿ ಆಥರ್ ಹೇಳ್ತಿದ್ದಾರೆ. ಯಾರಪ್ಪ ಅಂದ್ರೆ ಆಥರ್ ಏನಂದ್ರೆ ಸೇತುರಾಮನ್ ಪಂಚನಾಥನ್, ಇವ್ರು ನೋಡ್ರಿ ಡೈರೆಕ್ಟರ್ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್, ಅಂದ್ರೆ ವಿಶ್ವಸಂಸ್ಥೆಯ ಒಂದು ನ್ಯಾಷನಲ್ ಸೈನ್ಸ್ ಏನಿದೆ ಅಲ್ಲ ಅದರ ಫೌಂಡೇಶನ್ ನೋಡ್ರಿ ಇವರು ಡೈರೆಕ್ಟರ್ ಆಗಿದೆ. ಇವರು ಏನಪ್ಪ ಅಂದ್ರೆ ಭಾರತದಲ್ಲಿರುವಂತಹ ಅವಕಾಶಗಳ ಬಗ್ಗೆ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.